ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನವಾಸಿಯ ಕದಂಬರು ಈ ಬನವಾಸಿಯ ಕದಂಬರು ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಈ ವಿಡಿಯೋದೊಳಗೆ ಕವರ್ ಮಾಡಿನ್ರಿ ಉತ್ತರ ಜೊತೆಗೆ ಇನ್ ಡಿಟೇಲ್ ಆಗಿ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗಳ ಉತ್ತರದ ಜೊತೆಗೆ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗ ಕೊನೆ ತನಕ ನೋಡ್ರಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಗ ಇದು ನಾಲ್ಕನೇ ವಿಡಿಯೋ ಸ್ನೇಹಿತರೆ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿದ್ದಿಲ್ಲ ಅಂತಂದ್ರೆ ಇದೇ ಚಾನಲ್ನಲ್ಲಿ ಕರ್ನಾಟಕ ಇತಿಹಾಸ ಅಂತ ಪ್ಲೇ ಲಿಸ್ಟ್ ಅದ ಆ ಪ್ಲೇ ಲಿಸ್ಟ್ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ ಈ ಬನವಾಸಿಯ ಕದಂಬರು ಸಾಮ್ರಾಜ್ಯದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ ಅಂತ ಕೇಳ್ಯಾರ ಸ್ನೇಹಿತರ ಅಂದ್ರೆ ಯಾವ ರಾಜಮನೆತನಕ್ಕೆ ಅಂತ ಪ್ರಶ್ನೆ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಕದಂಬರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನ ಕಟ್ಟಿದ ಕೀರ್ತಿ ಕದಂಬ ಅರೆಸಮಾನ್ಯತನಕ್ಕೆ ಸಲ್ಲಬೇಕು ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಾರೆ ಇದಕ್ಕೆ ಸರಿಯಾದ ಉತ್ತರ ಸಿ ಬನವಾಸಿ ಕದಂಬರ ಸಾಮ್ರಾಜ್ಯದ ರಾಜಧಾನಿ ಹೆಸರು ಬನವಾಸಿ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಬನವಾಸಿ ಕದಂಬರ ಎರಡನೇ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಕೇಳಾರೆ ಸ್ನೇಹಿತರೆ ಬನವಾಸಿ ಒಂದನೇ ರಾಜಧಾನಿ ಬನವಾಸಿ ಮೊದಲನೇ ರಾಜಧಾನಿ ಹಾಗಾದ್ರೆ ಎರಡನೇ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಾರಿ ಇದಕ್ಕೆ ಸರಿಯಾದ ಉತ್ತರ ಡಿ ಹಲಸಿರಿ ಬನವಾಸಿ ಕದಂಬರ ಎರಡನೇ ರಾಜಧಾನಿ ಹಲಸಿಯಾಗಿತ್ತು ನಾಲ್ಕನೇ ಪ್ರಶ್ನೆ ಬೈಜಾಂಟಿಯನ್ ಎಂದು ಕರೆಯುವ ಕರ್ನಾಟಕದ ಅತಿ ಪುರಾತನ ನಗರ ಯಾವುದು ಅಂತ ಪ್ರಶ್ನೆ ಆದರಿ ಸರಿಯಾದ ಉತ್ತರ ಸಿ ಬನವಾಸಿ ಈ ಬನವಾಸಿಯನ್ನ ಬೈಜಾಂಟಿಯನ್ ಅಂತಲೂ ಕೂಡ ಕರಿತಿದ್ರು ಬನವಾಸಿಯ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆಯ ಮೇಲ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಐತಿ ಇದು ವರದಾ ನದಿಯ ಎಡದಂಡೆಯ ಮೇಲದ ಈ ಬನವಾಸಿಯನ್ನ ಮಹಾಭಾರತದಲ್ಲಿ ವನವಾಸಿ ಅಥವಾ ವೈಜಯಂತಿಪುರ ಅಂತ ಹೆಸರಿನಿಂದ ಕರಿತಿದ್ರು ಗ್ರೀಕ್ ರಾಯಭಾರಿ ಟಾಲೇಮಿ ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಕರೆದ ಈ ಬನವಾಸಿ ಪ್ರದೇಶದ ಹೆಸರನ್ನ ಬೈಜಾಂಟಿಯನ್ ಅಂತ ಕರೆದ ಯಾರ್ರಿ ಗ್ರೀಕ್ ರಾಯಭಾರಿ ಟಾಲೆಮಿ ಇದಿಷ್ಟು ಬನವಾಸಿಯ ಕುರಿತು ಮಾಹಿತಿ ನೆಕ್ಸ್ಟ್ ಐದನೇ ಪ್ರಶ್ನೆ ಕದಂಬ ರಾಜವಂಶವು ಡ್ಯಾಶ್ ನಿಂದ ಸಂಸ್ಥಾಪಿಸಲ್ಪಟ್ಟಿತು ಅಂತ ಪ್ರಶ್ನೆ ಅದ ಅಂದ್ರೆ ಕದಂಬ ರಾಜವಂಶದ ಸ್ಥಾಪಕನ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಸಿ ಮಯೂರವರ್ಮ ಕದಂಬ ರಾಜವಂಶದ ಸ್ಥಾಪಕನ್ಯಾರೇ ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಬಗ್ಗೆ ಪ್ರಾರಂಭಿಕ ಮಾಹಿತಿಯನ್ನೊಮ್ಮೆ ನೋಡೋಣ ಸ್ನೇಹಿತರೆ ಈ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮ ಈ ಕದಂಬ ಸಾಮ್ರಾಜ್ಯದ ಕಾಲಾವಧಿ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದರಿಂದ ಐದುನೂರ ನಲವತ್ತು ಈ ಸಾಮ್ರಾಜ್ಯದ ರಾಜಲಾಂಛನ ಸಿಂಹ ಮತ್ತು ವಾನರ ಧ್ವಜ ಈ ಸಾಮ್ರಾಜ್ಯದ ರಾಜಧಾನಿ ಬನವಾಸಿ ಮತ್ತು ಹಲಸಿ ಮೊದಲನೇ ರಾಜಧಾನಿ ಬನವಾಸಿ ಎರಡನೇ ರಾಜಧಾನಿ ಹಲಸಿ ಕೆಲವು ಬುಕ್ಗಳಲ್ಲಿ ಇದನ್ನ ಉಪರಾಜಧಾನಿ ಅಂತ ಮೆನ್ಷನ್ ಮಾಡಲಾಗಿದೆ ಸ್ನೇಹಿತರೆ ಉಪ ರಾಜಧಾನಿ ಉಪ ರಾಜಧಾನಿ ಅಂತ ಮೆನ್ಷನ್ ಮಾಡಲಾಗಿದೆ ಈ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಕೃಷ್ಣವರ್ಮ ಕದಂಬ ಸಾಮ್ರಾಜ್ಯದ ಕೊನೆಯ ದೊರೆಯ ಹೆಸರು ಎರಡನೇ ಕೃಷ್ಣವರ್ಮ ಶಾತವಾಹನರ ಆಳ್ವಿಕೆಯ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಕದಂಬರ ಆಳ್ವಿಕೆ ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಕನ್ನಡ ರಾಜಮನೆತನವೇ ಕದಂಬ ರಾಜಮನೆತನ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಕನ್ನಡ ರಾಜಮನೆತನ ಯಾವುದ್ರಿ ಕದಂಬ ರಾಜಮನೆತನ ನೆಕ್ಸ್ಟ್ ಆರನೇ ಪ್ರಶ್ನೆ ಚಂದ್ರವಳ್ಳಿ ಶಾಸನದ ಕರ್ತೃ ಅಂದ್ರೆ ಈ ಚಂದ್ರವಳ್ಳಿ ಶಾಸನ ಯಾರು ಕೆತ್ತಿಸಿದ್ರು ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಡಿ ಚಂದ್ರವಳ್ಳಿ ಶಾಸನದ ಕರ್ತೃ ಮಯೂರವರ್ಮಾ ನೆಕ್ಸ್ಟ್ ಏಳನೇ ಪ್ರಶ್ನೆ ಚಂದ್ರವಳ್ಳಿ ಶಾಸನ ಯಾವ ಕದಂಬ ರಾಜನ ಸಾಧನೆಗಳನ್ನು ತಿಳಿಸುತ್ತದೆ ಅಂತ ಪ್ರಶ್ನೆ ಆದ್ರಿ ಈ ಚಂದ್ರವಳ್ಳಿ ಶಾಸನದಲ್ಲಿ ಯಾವ ಕದಂಬ ರಾಜನ ಸಾಧನೆಗಳ ಉಲ್ಲೇಖ ಅದ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಎ ಮಯೂರವರ್ಮ ಚಂದ್ರವಳ್ಳಿ ಶಾಸನದ ಬಗ್ಗೆ ಮಾಹಿತಿ ಈ ಚಂದ್ರವಳ್ಳಿ ಶಾಸನದ ರಚನೆಕಾರ ಕುಪಣಚ ಇದರ ಕರ್ತೃ ಮಯೂರವರ್ಮ ಚಿತ್ರದುರ್ಗದ ಬಳಿ ದೊರೆತಿರ್ತಕ್ಕಂಥ ಶಾಸನ ಇದು ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ರೀ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಯಾವುದು ಅಂತಂದ್ರೆ ಅದು ಚಂದ್ರವಳ್ಳಿ ಶಾಸನ ಇದು ಸಂಸ್ಕೃತ ಭಾಷೆಯೊಳಗೈತ್ರಿ ಇಲ್ಲೊಂದು ಸ್ವಲ್ಪ ತಪ್ಪಾಗಿದ್ರೆ ಇದನ್ನ ಕರೆಕ್ಷನ್ ಮಾಡ್ಕೊಳ್ರಿ ಹಿಂಗ್ ಬರಬಾರ್ದು ಇದು ಬರ್ಬೇಕು ಈ ಚಂದ್ರವಳ್ಳಿ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಐತಿ ಮಯೂರವರ್ಮ ಚಂದ್ರವಳ್ಳಿ ಕೆರೆಯ ಒಡ್ಡ ಎತ್ತರಿಸಿದನು ಅಂತ ಸಿಂಧೇಳಿ ಈ ಚಂದ್ರವಳ್ಳಿ ಶಾಸನ ಉಲ್ಲೇಖ ಮಾಡ್ತಾ ಸ್ನೇಹಿತರೆ ಈ ಶಾಸನ ಮಯೂರವರ್ಮನ ಸೈನಿಕ ಸಾಧನೆ ಬಗ್ಗೆ ಉಲ್ಲೇಖ ಮಾಡ್ತದೆ ಮಯೂರವರ್ಮ ಮುನ್ನೂರ ನಲ್ವತ್ತೈದರಿಂದ ಕ್ರಿಸ್ತ ಶಕ ಮುನ್ನೂರ ನಲ್ವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಆಳ್ವಿಕೆ ಮಾಡಿದ ಈ ಆಳ್ವಿಕೆಯ ಸಂದರ್ಭದಲ್ಲಿ ಮಯೂರವರ್ಮ ಉತ್ತರ ಭಾರತದ ಶಕಾಸ್ಥಾನ ಮುಖಾರಿ ಪ್ರಾಂತ್ಯಗಳನ್ನ ದಕ್ಷಿಣ ಭಾರತದ ಪುನ್ನಾಟ ಸೇಂದ್ರಕ ಮತ್ತು ಪಲ್ಲವರನ್ನ ಪಶ್ಚಿಮ ತೀರದ ತ್ರಿಕೂಟ ಮತ್ತು ಅಬಿರರನ್ನ ಸೋಲಿಸಿದನು ಅಂತ ಈ ಶಾಸನ ಈ ಮಯೂರವರ್ಮನ ಬಗ್ಗೆ ವರ್ಣಿಸ್ತದ್ರಿ ಇದಿಷ್ಟು ಚಂದ್ರವಳ್ಳಿ ಶಾಸನ ಬಗ್ಗೆ ಮಾಹಿತಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ತಾಳಗುಂದ ಶಾಸನದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಕುಬ್ಜ ಕವಿ ತಾಳಗುಂದ ಶಾಸನದ ಕರ್ತೃ ಕುಬ್ಜ ಕವಿ ಒಂಬತ್ತನೇ ಪ್ರಶ್ನೆ ತಾಳಗುಂದದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಬಿ ಕಾಕುಸ್ತವರ್ಮನನ್ನ ಕದಂಬ ಕುಟುಂಬದ ಭೂಷಣ ಅಂತ ಈ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ನೆಕ್ಸ್ಟ್ ತಾಳಗುಂದ ಶಾಸನದ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ ಈ ಶಾಸನವನ್ನ ಕಾಕುಸ್ತವರ್ಮನ ಮಗ ಶಾಂತಿವರ್ಮ ಕೆತ್ತಿಸಿದ ಈ ತಾಳಗುಂದ ಶಾಸನವನ್ನ ಕಾಕುಸ್ತವರ್ಮನ ಮಗ ಶಾಂತಿವರ್ಮ ಕೆತ್ತಿಸಿದ ಇದರ ರಚನೆಕಾರ ಅಥವಾ ಶಿಲ್ಪಿ ಕವಿಕುಬ್ಜ ಈ ತಾಳಗುಂದದ ಶಾಸನದ ರಚನೆಕಾರ ಕವಿಕುಬ್ಜ ಈ ಕುಬ್ಜ ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಅತಿ ಪ್ರಾಚೀನ ಕವಿ ಸ್ನೇಹಿತರೆ ಯಾರೀ ಕವಿಕುಬ್ಜ ನೆಕ್ಸ್ಟ್ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂತ ಪ್ರಥಮ ಸಂಸ್ಕೃತ ಶಾಸನನೇ ಈ ತಾಳಗುಂದ ಶಾಸನ ತಾಳಗುಂದ ಶಾಸನ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಸ್ನೇಹಿತರೆ ನೆನಪಿರ್ಬೇಕು ನೆಕ್ಸ್ಟ್ ಈಗ ಪ್ರಸ್ತುತವಾಗಿ ಈ ಶಾಸನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿರುವ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಸ್ತಂಭದ ಮೇಲೆ ಕಂಡು ಬರ್ತದೆ ಹಾಗಾಗಿ ಇದನ್ನ ಈ ಶಾಸನವನ್ನ ತಾಳಗುಂದದ ಸ್ತಂಭ ಶಾಸನ ಅಂತಲೂ ಕೂಡ ಕರೀತಾರೆ ಕೆಲವೊಂದು ಬುಕ್ಸ್ಗಳಲ್ಲಿ ಸ್ತಂಭ ಶಾಸನ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಈ ಶಾಸನ ಶಿವನ ಸ್ತುತಿಯಿಂದ ಪ್ರಾರಂಭವಾಗ್ತದೆ ಶಿವನ ಸ್ತುತಿಯಿಂದ ಈ ತಾಳಗುಂದ ಶಾಸನ ಪ್ರಾರಂಭವಾಗ್ತ ಸ್ನೇಹಿತರೆ ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರನೆಂಬ ಬ್ರಾಹ್ಮಣ ಕುಟುಂಬದವರು ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ನೆಲೆಸಿದ್ರು ಇವರ ಮನೆಯ ಬಳಿ ಕದಂಬ ವೃಕ್ಷವಿದ್ದುದರಿಂದ ಅವರಿಗೆ ಕದಂಬರೆಂಬ ಹೆಸರು ಬಂತು ಹೇಳಿ ಈ ಶಾಸನ ಉಲ್ಲೇಖಿಸ್ತ ಸ್ನೇಹಿತರೆ ಈ ಶಾಸನದಲ್ಲಿ ಕಾಕುಸ್ತವರ್ಮನು ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನ ದಾನ ನೀಡಿದ ಬಗ್ಗೆಯೂ ಕೂಡ ಉಲ್ಲೇಖ ಈ ಶಾಸನ ಈ ಶಾಸನದ ಇನ್ನೊಂದು ವಿಶೇಷತೆ ಏನಂದ್ರ ಈ ಶಾಸನವನ್ನ ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡ್ಬೇಕ್ರಿ ಈ ತಾಳಗುಂದದ ಶಾಸನವನ್ನ ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನವನ್ನ ಮಾಡ್ಬೇಕು ಈ ಶಾಸನದ ಒಂದು ವಿಶೇಷತೆ ಸ್ನೇಹಿತರೆ ನೆಕ್ಸ್ಟ್ ಈ ಶಾಸನದಲ್ಲಿ ಕಾಕುಸ್ತವರ್ಮನಿಗೆ ಕದಂಬರ ಕುಲಭೂಷಣ ಮತ್ತು ಕದಂಬರ ಕೀರ್ತಿ ಸೂರ್ಯ ಅಂತ ವರ್ಣಿಸಿರ್ತಕ್ಕಂಥದ್ದು ಸ್ನೇಹಿತರೆ ಈ ಶಾಸನ ಆಗ್ಲೇ ಹೇಳ್ದಂಗ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಮೊದಲ ಸಂಸ್ಕೃತ ಶಾಸನ ಸ್ನೇಹಿತರೆ ಇದಿಷ್ಟು ತಾಳಗುಂದದ ಶಾಸನದ ಬಗ್ಗೆ ಮಾಹಿತಿಯಾಗಿತ್ತು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಶಾಸನದಿಂದ ವೀರ ಶರ್ಮನು ಮಯೂರ ಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ ಅಂತ ಪ್ರಶ್ನೆ ರೀ ಇದಕ್ಕೆ ಸರಿಯಾದ ಉತ್ತರ ಬಿ ಗುಡ್ನಾಪುರ ಶಾಸನದಿಂದ ಈ ಗುಡ್ನಾಪುರ ಶಾಸನದಿಂದ ವೀರಶರ್ಮ ಮಯೂರ ಶರ್ಮನ ಅಜ್ಜ ಅಂತ ತಿಳಿದು ಬರ್ತದೆ ಗುಡ್ನಾಪುರ ಶಾಸನದ ಬಗ್ಗೆ ನೋಡೋಣ ಸ್ನೇಹಿತರೆ ಬನವಾಸಿಯ ಹತ್ತಿರ ಗುಡ್ನಾಪುರದಲ್ಲಿ ಈ ಶಾಸನ ದೊರೆತಿರ್ತಕ್ಕಂಥದ್ದು ಕದಂಬರ ಮಯೂರ ಶರ್ಮನಿಗೂ ಆತನ ಹಿಂದಿನ ಅರಸರಿಗೂ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಈ ಗುಡ್ನಾಪುರ ಶಾಸನ ತಿಳಿಸ್ತದೆ ಮಯೂರ ಶರ್ಮನ ತಂದೆಯ ಹೆಸರು ಬಂಧು ಶೇಣನ್ ಎಂಬುದಾಗಿದ್ದು ತಾತನಾದ ವೀರಶರ್ಮನು ವೇದ ಕುಲಮತಿಯವನಾಗಿದ್ದು ಕದಂಬ ಕುಲದಲ್ಲಿ ಜನಿಸಿದನು ಈತನ ಜ್ಯೇಷ್ಠ ಮಗನಾದ ಬಂಧುಶೇಣನು ಕ್ಷಾತವೃತ್ತಿಯನ್ನ ಅವಲಂಬಿಸಿದವನಾಗಿದ್ದನು ಆತನ ಮಗ ಮಯೂರ ಶರ್ಮನಿಗೆ ತ್ರಿದಶ ಸೇನಾನಿಯಾದ ಕುಮಾರ ಅಥವಾ ಷಣ್ಮುಖ ನೆಂಬುವನು ರಾಜ್ಯಾಭಿಷೇಕ ಮಾಡಿಸಿದನು ಅಂತೇಳಿ ಈ ಒಂದು ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನು ವೀರಶರ್ಮನೆಂದು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಕ್ಚುಲಿ ಮಳವಳ್ಳಿ ಶಾಸನ ರೀ ಆಕ್ಚುಲಿ ಮಳವಳ್ಳಿ ಶಾಸನ ಇಲ್ಲಿ ಆಪ್ಷನ್ ಇಲ್ಲ ಈ ಪ್ರಶ್ನೆಗೆ ಆಕ್ಚುಲಿ ಆನ್ಸರ್ ಮಳವಳ್ಳಿ ಶಾಸನ ಸ್ನೇಹಿತರೆ ಕೆಲವೊಂದು ಪುಸ್ತಕಗಳಲ್ಲಿ ಗುಡ್ನಾಪುರ ಶಾಸನ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆಯ ಉತ್ತರವನ್ನು ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳ್ರಿ ಸ್ನೇಹಿತರೆ ಓಕೆ ರೀ ನೆಕ್ಸ್ಟ್ ಈ ಮಳವಳ್ಳಿ ಶಾಸನದ ಬಗ್ಗೆ ಮಾಹಿತಿಯನ್ನ ನೋಡೋಣ್ರಿ ಇತ್ತೀಚೆಗೆ ಇದು ಮಳವಳ್ಳಿಯಲ್ಲಿ ದೊರೆತಿರ್ತಕ್ಕಂಥ ಶಾಸನ ಈ ಶಾಸನ ಪ್ರಾಕೃತ ಭಾಷೆಯಲ್ಲಿ ಐತ್ರಿ ಈ ಶಾಸನ ಪ್ರಾಕೃತ ಭಾಷೆಯಲ್ಲಿ ಐತಿ ರಾಜರು ಬ್ರಾಹ್ಮಣ ವಂಶಸ್ಥರು ಅಂತ ಹೇಳಿ ಈ ಶಾಸನ ತಿಳಿಸ್ತದ ಈ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನ ವೀರಶರ್ಮ ಅಂತ ತಿಳಿಸ್ತದ ಸ್ನೇಹಿತರೆ ಕೆಲವೊಂದು ಬುಕ್ಸ್ಗಳಲ್ಲಿ ಗಳಲ್ಲಿ ಈ ವೀರಶರ್ಮನ ಹೆಸರು ದ್ವಿಜೋತ್ತಮ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಈತನ ನಂತರ ಅರಸರೆಲ್ಲ ವರ್ಮರೆಂದೇ ತಮ್ಮ ಹೆಸರಿನ ಮುಂದೆ ಹೆಸರಿಸಿಕೊಂಡಿದ್ದಾರೆ ಅಂತ ಸಿಂಧೇಳಿ ಈ ಶಾಸನ ಉಲ್ಲೇಖಿಸಿದ ಸ್ನೇಹಿತರೆ ಇದಿಷ್ಟು ಮಳವಳ್ಳಿಯ ಶಾಸನದ ಬಗ್ಗೆ ಮಾಹಿತಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಅಂತ ಪ್ರಶ್ನೆ ಅದ ಸರಿ ಉತ್ತರ ಸಿ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಿಲಾಶಾಸನ ಹಲ್ಮಿಡಿ ಶಾಸನ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು ಅಂತ ಪ್ರಶ್ನೆ ಅದ ಸರಿಯುತ್ತರ ಸಿ ಕಾಕುಸ್ತವರ್ಮ ಹಲ್ಮಿಡಿ ಶಾಸನವನ್ನ ಹೊರಡಿಸಿದವರು ಕಾಕುಸ್ತವರ್ಮ ಹಲ್ಮಿಡಿ ಶಾಸನದ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡೋಣ್ರಿ ಈ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ ನಾಲ್ಕುನೂರ ಐವತ್ತು ಇದನ್ನ ಕಾಕುಸ್ತವರ್ಮ ಕೆತ್ತಿಸ್ತಾನೆ ಇದು ಕನ್ನಡದ ಮೊದಲ ಶಾಸನ ಸ್ನೇಹಿತರೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಇದು ಪೂರ್ವ ಹಳೆಗನ್ನಡದ ಭಾಷೆಯಲ್ಲೈತಿ ಈ ಶಾಸನ ಪೂರ್ವ ಹಳೆಗನ್ನಡದ ಭಾಷೆಯಲ್ಲೈತಿ ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಐತಿ ಸ್ನೇಹಿತರೆ ಇಲ್ಲಿ ಕಾಣ್ತದಲ್ಲ ಈ ರೀತಿ ಸುದರ್ಶನ ಚಕ್ರ ಐತಿ ಸ್ನೇಹಿತರೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಐತಿ ಈಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಈ ಹಲ್ಮಿಡಿ ಶಾಸನ ಕಂಡು ಬರ್ತ ಸ್ನೇಹಿತರೆ ಈ ಶಾಸನ ಒಟ್ಟು ಹದಿನಾರು ಸಾಲುಗಳನ್ನು ಒಳಗೊಂಡದ ಈ ಹದಿನಾರು ಸಾಲುಗಳಲ್ಲಿ ಇಪ್ಪತ್ತ್ ಮೂರು ಕನ್ನಡದ ಪದಗಳ ಬಳಕೆಯಾಗಿರ್ತಕ್ಕಂಥದ್ದು ಅಂದ್ರೆ ಈ ಶಾಸನದಲ್ಲಿ ಈ ಹಲ್ಮಿಡಿ ಶಾಸನದಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರು ಕನ್ನಡ ಪದಗಳ ಬಳಕೆಯಾಗ್ಯಾವ ಸ್ನೇಹಿತರೆ ಈ ಶಾಸನ ವಿಷ್ಣು ಸ್ತುತಿಯಿಂದ ಆರಂಭವಾಗ್ತದೆ ಸಾವಿರದ ಒಂಬೈನೂರ ಮೂವತ್ತ ಎಂ ಎಚ್ ಕೃಷ್ಣ ಅನ್ನೋರು ಈ ಶಾಸನವನ್ನು ಸಂಶೋಧಿಸಿದ್ರೆ ಸ್ನೇಹಿತರೆ ಕಂಡುಹಿಡಿದ್ರ ಸ್ನೇಹಿತರೆ ಈ ಶಾಸನದಲ್ಲಿ ಶತ್ರು ರಾಜನ ಮೇಲೆ ಹೋರಾಡಿ ಗೆದ್ದಿರ್ತಕ್ಕಂಥ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮಳವಳ್ಳಿ ಎಂಬ ಎರಡು ಗ ಗ್ರಾಮಗಳನ್ನ ದತ್ತಿಯಾಗಿ ಬಿಟ್ಟು ಕೊಟ್ಟಿರ್ತಕ್ಕಂಥ ರಾಜಾಜ್ಞೆಯ ಬಗ್ಗೆ ಉಲ್ಲೇಖ ಆದ ಸ್ನೇಹಿತರೆ ರಾಜ ದಾನ ಮಾಡಿದ್ರ ಬಗ್ಗೆ ಉಲ್ಲೇಖ ಆದ ಹಾಗಾಗಿ ಕೆಲವೊಂದು ಪುಸ್ತಕಗಳಲ್ಲಿ ದಾನ ಶಾಸನ ಅಂತನೂ ಕೂಡ ಮೆನ್ಷನ್ ಮಾಡಿರೋ ಸ್ನೇಹಿತರೆ ದಾನ ಶಾಸನ ಓಕೆ ರೀ ಇದಿಷ್ಟು ಅಲ್ಮಿಡಿ ಶಾಸನದ ಬಗ್ಗೆ ಮಾಹಿತಿಯಾಗಿತ್ತು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಕದಂಬ ರಾಜ್ಯ ಸ್ಥಾಪಕ ಮಯೂರವರ್ಮನ ಕುರಿತು ನಿಜವಲ್ಲ ಅಂತ ಪ್ರಶ್ನೆ ಅದ ಸ್ನೇಹಿತರೆ ಇಲ್ಲಿ ನಾಲ್ಕು ಹೇಳಿಕೆ ಕೊಟ್ಟಾರ ಈ ನಾಲ್ಕು ಹೇಳಿಕೆಯೊಳಗೆ ಯಾವ ಹೇಳಿಕೆ ತಪ್ಪದ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಹೇಳಿಕೆ ಏ ನೋಡ್ರಿ ಆತ ಪ್ರಾರಂಭದಲ್ಲಿ ಬ್ರಾಹ್ಮಣನಾಗಿದ್ದು ತರುವಾಯ ಕ್ಷತ್ರಿಯನಾದ ಅಂತದ ಇದು ಕರೆಕ್ಟ್ ಸ್ನೇಹಿತರೆ ಬೀದೊಳಗ ಆತ ಕಾಂಚೀಪುರಂನಲ್ಲಿ ಒಂದು ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಇದನ್ನು ಹೇಳಿಕೆ ಕರೆಕ್ಟ್ ಅದ ನೆಕ್ಸ್ಟ್ ಆತ ತಾಳಗುಂದದ ಸ್ತಂಭ ಶಾಸನವನ್ನು ಕೆತ್ತಿಸಿದ ಇದು ತಪ್ಪು ಸ್ನೇಹಿತರೆ ತಾಳಗುಂದದ ಸ್ತಂಭ ಶಾಸನ ಯಾರು ಕೆತ್ತಿಸಿದ್ರಿ ಶಾಂತಿವರ್ಮ ಕಾಕುಸ್ತ ವರ್ಮನ ಮಗ ಶಾಂತಿವರ್ಮ ಈ ತಾಳಗುಂದದ ಸ್ತಂಭ ಶಾಸನವನ್ನು ಕೆತ್ತಿಸಿರ್ತಕ್ಕಂಥವನು ಹಾಗಾಗಿ ಈ ಹೇಳಿಕೆ ತಪ್ಪದ ಇದಕ್ಕೆ ಇಲ್ಲೇನು ಕೇಳರಿ ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಆಯ್ಕೆ ಮಾಡ್ರಿ ಅಂತ ಕೇಳ್ರಿ ಹಾಗಾಗಿ ಸಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಕದಂಬ ರಾಜಕುಮಾರಿಯ ವಿವಾಹ ರಾಷ್ಟ್ರವರ್ಮನ ಜೊತೆ ಆಗಿತ್ತು ಅಂತ ಪ್ರಶ್ನೆ ಉತ್ತರ ಸಿ ಪ್ರಭಾವತಿ ಈ ಆನ್ಸರ್ ಕೂಡ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ ಸ್ನೇಹಿತರೆ ಕನ್ಫರ್ಮ್ ಮಾಡ್ಕೊಳ್ರಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಆದ್ರೆ ಅಂದ್ರೆ ಇಲ್ಲಿ ನಾಲ್ಕು ಜನ ಅರಸರದ ಹೆಸರು ಕೊಟ್ಟಾರ ಇವರ ಆಳ್ವಿಕೆಯ ಪ್ರಕಾರ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಪ್ರಶ್ನೆ ಕೇಳಾರಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಎ ಸರಿಯಾದ ಉತ್ತರ ಎ ಮಯೂರವರ್ಮ ಭಗೀರಥ ವರ್ಮ ಕಾಕುಸ್ತ ವರ್ಮ ಶಾಂತಿವರ್ಮ ಇದೇ ರೀತಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಮಯೂರವರ್ಮನ ನಂತರ ಕಂಗವರ್ಮ ಅಂತ ಬರ್ತಾನೆ ಆಳ್ವಿಕೆ ಆಡಳಿತಕ್ಕೆ ಬರ್ತಾನ ಕಂಗವರ್ಮನ ನಂತರ ಭಗೀರಥ ವರ್ಮ ಆಡಳಿತಕ್ಕೆ ಬರ್ತಾನೆ ಭಗೀರಥ ವರ್ಮನ ನಂತರ ರಘುವರ್ಮ ಆಡಳಿತಕ್ಕೆ ಬರ್ತಾನೆ ರಘುವರ್ಮನ ನಂತರ ಕಾಕುಸ್ತ ವರ್ಮ ಆಮೇಲೆ ನೆಕ್ಸ್ಟ್ ಶಾಂತಿವರ್ಮ ಈ ರೀತಿ ಆಳ್ವಿಕೆ ಮಾಡ್ತಾರೆ ಸ್ನೇಹಿತರೆ ಕದಂಬರ ಅರಸರ ಆಳ್ವಿಕೆಯ ಕಾಲಾನುಕ್ರಮವೊಮ್ಮೆ ನೋಡೋಣ ಸ್ನೇಹಿತರೆ ಮಯೂರವರ್ಮ ಈ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಮೊದಲಾದರೆ ಕಂಗವರ್ಮ ಭಗೀರಥ ವರ್ಮ ರಘುವರ್ಮ ಕಾಕುಸ್ತ ವರ್ಮ ಶಾಂತಿವರ್ಮ ಮೃಗೇಶ್ ವರ್ಮ ರವಿವರ್ಮ ಹರಿವರ್ಮ ಆಮೇಲೆ ಎರಡನೇ ಕೃಷ್ಣವರ್ಮ ಈ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಕೃಷ್ಣವರ್ಮ ಪ್ರಸಿದ್ಧ ದೊರೆ ಮಯೂರವರ್ಮ ಮಯೂರವರ್ಮನ ನಂತರ ಕಾಕುಸ್ತ ವರ್ಮ ಇವರು ಇಬ್ಬರು ಪ್ರಸಿದ್ಧ ದೊರೆಗಳ ಸ್ನೇಹಿತರೆ ಇದಿಷ್ಟು ಕದಂಬ ಅರಸರ ಆಳ್ವಿಕೆಯ ಕಾಲಾನುಕ್ರಮ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂತ ಪ್ರಶ್ನೆ ಆದರಿ ಉತ್ತರ ಸಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆ ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಸ್ನೇಹಿತರೆ ನೋಡ್ರಿ ಕುರೋಷ್ಠಿ ಅಂತ ಕೊಟ್ಟನ ಹಾಗಾಗಿ ಈ ಆಪ್ಷನ್ ಕೂಡ ಆಗೋಂಗಿಲ್ಲ ಅರ್ಮನಿಕ್ ಅಂತ ಕೊಟ್ಟನ ಇದು ಕೂಡ ಆಗೋಂಗಿಲ್ಲ ಯಾಕಂದ್ರೆ ಕದಂಬರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಸಂಸ್ಕೃತ ಕನ್ನಡ ಸಂಸ್ಕೃತ ಆಮೇಲೆ ಪ್ರಾಕೃತ ಭಾಷೆಗಳು ಉಪಯೋಗದಲ್ಲಿದ್ದು ಸ್ನೇಹಿತರೆ ಪ್ರಾಕೃತ ಭಾಷೆಗಳು ಓಕೆ ರೀ ಹಾಗಾಗಿ ಕುರೋಷ್ಠಿ ಬರಂಗಿಲ್ಲ ಅರ್ಮನಿಕ್ ಬರಂಗಿಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ಆಪ್ಷನ್ ಎೊಳಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತದ ಕನ್ನಡ ಏನಪ್ಪಾ ಅಂದ್ರೆ ಆಡುವ ಭಾಷೆ ಆಗಿತ್ತು ಹಾಗಾಗಿ ಕೋರ್ಟ್ ಲ್ಯಾಂಗ್ವೇಜ್ ಆಗಿರಲಿಲ್ಲ ಇಲ್ಲಿ ಉಳಿದಿರ್ತಕ್ಕಂಥ ಒಂದು ಆಪ್ಷನ್ ಸಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆ ಕೋಟ್ ಲ್ಯಾಂಗ್ವೇಜ್ ಆಗಿರ್ತದೆ ಸ್ನೇಹಿತರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕದಂಬರು ಇವರನ್ನು ಸೋಲಿಸಿ ರಾಜ್ಯ ಸ್ಥಾಪಿಸಿದರು ಅಂತ ಪ್ರಶ್ನೆ ಅದು ಅಂದ್ರೆ ಕದಂಬರು ಯಾರನ್ನ ಸೋಲಿಸಿ ರಾಜ್ಯವನ್ನ ಸ್ಥಾಪಿಸಿದ್ರು ಅಂತ ಪ್ರಶ್ನೆ ಅದು ಉತ್ತರ ಬಿ ಪಲ್ಲವರನ್ನ ಸೋಲಿಸಿ ರಾಜ್ಯವನ್ನು ಸ್ಥಾಪಿಸಿದ್ರು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮಯೂರವರ್ಮನಿಂದ ಸೋಲಿಸಲ್ಪಟ್ಟ ಪಲ್ಲವರ ದೊರೆ ಯಾರು ಅಂತ ಪ್ರಶ್ನೆ ಆದರಿ ಉತ್ತರ ಬಿ ಶಿವಸ್ಕಂದ ವರ್ಮ ಮಯೂರವರ್ಮನಿಂದ ಸೋಲಿಸಲ್ಪಟ್ಟ ಪಲ್ಲವರ ದೊರೆ ಶಿವಸ್ಕಂದ ವರ್ಮ ಮಯೂರವರ್ಮನ ಆಳ್ವಿಕೆಯ ಬಗ್ಗೆ ನೋಡೋಣ ರೀ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಕ್ರಿಸ್ತ ಶಕ ಮುನ್ನೂರ ಅರವತ್ತರವರೆಗೆ ಮಯೂರವರ್ಮ ಆಳ್ವಿಕೆ ಮಾಡಿದ ಮಯೂರವರ್ಮ ಕದಂಬ ವಂಶದ ರೀ ಕದಂಬ ವಂಶದ ಸ್ಥಾಪಕ ಆಮೇಲೆ ಅತ್ಯಂತ ಪ್ರಸಿದ್ಧ ದೊರೈವ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಮತ್ತು ಅತ್ಯಂತ ಪ್ರಸಿದ್ಧ ಅರಸ ಆಮೇಲೆ ಕರ್ನಾಟಕದ ಪ್ರಥಮ ಚಕ್ರವರ್ತಿರಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಯಾರು ಅಂತಂದ್ರೆ ಅದು ಮಯೂರವರ್ಮ ಎಂಬ ಅರಸ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಮಯೂರವರ್ಮ ಜನ್ಮ ತಾಳ್ತಾನೆ ಮಯೂರವರ್ಮ ತನ್ನ ಗುರುವಿನೊಡನೆ ಪ್ರಸಿದ್ಧ ಘಟಿಕ ಸ್ಥಾನವಾಗಿರ್ತಕ್ಕಂಥ ಪಲ್ಲವರ ರಾಜಧಾನಿ ಕಂಚಿಗೆ ಉನ್ನತ ಶಿಕ್ಷಣ ಪಡಿಲಿಕ್ಕೆ ಹೋಗಿರ್ತಾನ ಅಲ್ಲಿ ಪಲ್ಲವರ ರಾಜ ಅಥವಾ ಪಲ್ಲವರ ಅರಸ ಶಿವಸ್ಕಂದವರ್ಮ ಈ ಮಯೂರವರ್ಮನಿಗೆ ಅವಮಾನ ಮಾಡ್ತಾನ ಇದರಿಂದ ನಾ ಮಯೂರ ವರ್ಮ ಬ್ರಾಹ್ಮಣ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸ್ತಾನೆ ಮೊದಲು ಮಯೂರ ಶರ್ಮ ಅಂತಿತ್ತವನ ಹೆಸರು ಈ ಕ್ಷತ್ರಿಯವನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಮಯೂರ ವರ್ಮ ಅಂತ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತಾನೆ ಬದಲಾಯಿಸ್ಕೊಂಡು ಈ ಶಿವಸ್ಕಂದ ವರ್ಮನ ಅವಮಾನ ಮಾಡಿದ್ದಕ್ಕೆ ಶೇಡ್ ತಿರ್ಸಿಬೇಕಲ್ರಿ ಅವೇನು ಮಾಡ್ತಾನ ಆಂಧ್ರದ ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿನ ಬುಡಕಟ್ಟು ಜನಾಂಗದವರೊಂದಿಗೆ ಸೇರಿಕೊಂಡು ಯುದ್ಧ ಕಲೆಗಳನ್ನು ಕಲ್ತ್ಕೊಂಡು ಇವನ ವಿರುದ್ಧ ಯುದ್ಧಕ್ಕೆ ನಿಲ್ತಾನ ಯುದ್ಧದಲ್ಲಿ ಪಲ್ಲವರನ್ನ ಸೋಲಿಸ್ತಾನೆ ಸೋಲಿಸಿ ಪಲ್ಲವರ ಮತ್ತು ಮಯೂರವರ್ಮನ ಜೊತೆ ಒಂದು ಒಪ್ಪಂದ ಆಗ್ತದ ಈ ಒಪ್ಪಂದದ ಪ್ರಕಾರ ಪಲ್ಲವರು ಪಶ್ಚಿಮ ತೀರದಿಂದ ತುಂಗಾಭದ್ರ ನದಿಯವರೆಗಿನ ಪ್ರದೇಶವನ್ನ ಮಯೂರವರ್ಮನಿಗೆ ಬಿಟ್ಟು ಕೊಟ್ಟಿಗೆ ಅವ ಸ್ವತಂತ್ರ ರಾಜ ಅಂತ ಮಾನ್ಯ ಮಾಡ್ತಾರ ಪಲ್ಲವರ ರಾಜ ಶಿವಸ್ಕಂದವರ್ಮನು ಕೊಟ್ಟ ಕೆಲವು ಜಹಗೀರುಗಳನ್ನು ಕದಂಬ ಮುಂದುವರೆಸಿಕೊಂಡು ಹೋದ ಅಂತಕ್ಕಿಸಿದೇಳೆ ಈ ರೀತಿಯ ಉಲ್ಲೇಖ ಈ ಮಳವಳ್ಳಿ ಶಾಸನದಲ್ಲಿ ಕಂಡು ಬರ್ತದ್ರಿ ಪಲ್ಲವರ ರಾಜ ಶಿವಸ್ಕಂದ ವರ್ಮನು ಕೊಟ್ಟ ಕೆಲವು ಜಹಗೀರುಗಳನ್ನು ಅಂದ್ರೆ ಕೆಲವು ಪ್ರದೇಶಗಳನ್ನ ಕದಂಬ ರಾಜನೊಬ್ಬನು ಮುಂದುವರೆಸಿಕೊಂಡು ಹೋದ ಅಂತಕ್ಕಿಸಿಂದೇಳಿ ಮಳವಳ್ಳಿಯ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ನೆಕ್ಸ್ಟ್ ಉತ್ತರ ಭಾರತದ ಮೇಲೂ ದಾಳಿ ಮಾಡ್ತಾನೆ ಅಲ್ಲಿನ ಪ್ರದೇಶಗಳಾದ ಶಕಸ್ತಾನ ಮುಖಾರಿ ಪಾರಿಯಾತ್ರಾ ಪ್ರಾಂತ್ಯಗಳ ಮೇಲೂ ತನ್ನ ಅಧಿಪತ್ಯವನ್ನು ಸ್ಥಾಪಿಸ್ತಾನೆ ನಂತರ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ತನ್ನ ವಿಜಯೋತ್ಸವದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ನಂತರ ತಾಳಗುಂದೂರು ಬ್ರಾಹ್ಮಣರಿಗೆ ನೂರ ನಲ್ವತ್ನಾಲ್ಕು ಹಳ್ಳಿಗಳನ್ನು ದತ್ತಿಯಾಗಿ ಬಿಟ್ಕೊಡ್ತಾನೆ ನೆಕ್ಸ್ಟ್ ಡಾಕ್ಟರ್ ಎಂ ಎಚ್ ಅನ್ನೋ ಇತಿಹಾಸಕಾರ ಚಂದ್ರವಳ್ಳಿ ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಮಯೂರವರ್ಮನು ಉತ್ತರ ಭಾರತದ ಮೇಲೂ ದಾಳಿ ಮಾಡಿ ಶಕಸ್ತಾನ ಮುಖಾರಿ ಪಾರಿಯಾತ್ರಾ ಪ್ರಾಂತ್ಯ ದಕ್ಷಿಣ ಭಾರತದ ಪುನ್ನಾಟ ಸೇಂದ್ರಕ ಪಶ್ಚಿಮ ತೀರದ ತ್ರಿಕುಟ ಅಭಿರರರು ಮತ್ತು ಪಲ್ಲವರನ್ನು ಸೋಲಿಸಿದುದನ್ನು ಸಮರ್ಥಿಸ್ತಾನೆ ಈ ಚಂದ್ರವಳ್ಳಿ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಮಯೂರವರ್ಮನ ಸೈನಿಕ ಸಾಧನೆಗಳನ್ನು ಈ ಡಾಕ್ಟರ್ ಎಂ ಎಚ್ ಅನ್ನೋನು ಇತಿಹಾಸಕಾರ ಸಮ್ಮತಿಸ್ತಾನೆ ಸಮರ್ಥಿಸ್ತಾನೆ ಆ ಶಾಸನದಲ್ಲಿ ಉಲ್ಲೇಖಿಸಿರುವುದು ಕರೆಕ್ಟ್ ಅಂತ ಹೇಳಿ ಸಮ್ಮತಿಸ್ತಾನೆ ಆದರೆ ಕೆ ಪಿ ಜೈಸ್ವಾಲ್ ಅಂತ ಅನ್ನವ ಅದನ್ನು ಸಮ್ಮತಿಸಂಗಿಲ್ಲ ಈ ಕೆಪಿ ಜಯಸ್ವಾಲ್ ಅನ್ನವ ಅಂತಾನ ಮಯೂರವರ್ಮನ ರಾಜ್ಯ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ನೆಕ್ಸ್ಟ್ ಮಯೂರವರ್ಮನ ನಂತರ ಆತನ ಮಗ ಕಂಗವರ್ಮ ಅಧಿಕಾರಕ್ಕೆ ಬರ್ತಾನೆ ಮಯೂರವರ್ಮನ ನಂತರ ಆತನ ಮಗ ಕಂಗವರ್ಮ ಅಧಿಕಾರಕ್ಕೆ ಬರ್ತಾನೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಾಕಟಕರೊಂದಿಗಿನ ಕಂಗವರ್ಮನ ಸೋಲು ಕದಂಬ ಸಾಮ್ರಾಜ್ಯದ ಮೂಲ ಸ್ತಂಭವನ್ನು ಅಲುಗಾಡಿಸುತ್ತೆಂದು ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆ ಆದ ಸ್ನೇಹಿತರೆ ಉತ್ತರ ಎ ಎಸ್ ಅಲ್ಟೇಕರ್ನವರು ಈ ರೀತಿ ಹೇಳಿಕೆಯನ್ನು ನೀಡಿರತಕ್ಕಂಥವ್ರು ನೆಕ್ಸ್ಟ್ ಕಂಗವರ್ಮನ ಆಳ್ವಿಕೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಈತನ ತಂದೆಯಿಂದ ಸೋಲಲ್ಪಟ್ಟಿರ್ತಕ್ಕಂಥ ಹಿಂದಿನ ರಾಜರುಗಳ ಈತನ ಆಳ್ವಿಕೆಯ ಸಮಯದಲ್ಲಿ ದಂಗೆ ಹೇಳ್ತಾರ ಆದರೆ ಕಂಗವರ್ಮ ಅವರೆಲ್ಲರನ್ನ ಸೋಲಿಸ್ತಾನೆ ಕಂಗವರ್ಮ ತನ್ನ ಆಡಳಿತದ ಅವಧಿಯಲ್ಲಿ ರಾಜ್ಯಕ್ಕೆ ಸಂಪೂರ್ಣ ರಕ್ಷಣೆಯನ್ನು ಒದಗಿಸಿದ್ದ ಹಾಗಾಗಿ ಕಂಗವರ್ಮ ಧರ್ಮ ಮಹಾರಾಜಾದಿ ರಾಜ ಎಂಬ ಬಿರುದನ್ನ ಗಳಿಸಿದನು ಸ್ನೇಹಿತರೆ ವಾಕಟಕರ ರಾಜ ವಿಂದ್ಯಾಸೇನ ಕಂಗವರ್ಮನನ್ನ ಸೋಲಿಸಿ ಕುಂತಲ ಪ್ರದೇಶವನ್ನ ಗೆದ್ದುಕೊಂಡ ಸ್ನೇಹಿತರೆ ಈ ವಾಕಟಕರ ರಾಜ ವಿಧ್ಯಾಸೇನ ಕಂಗವರ್ಮನನ್ನ ಸೋಲಿಸಿ ಕುಂತಲ ಪ್ರದೇಶವನ್ನ ಗೆದ್ದುಕೊಂಡು ಅಂತಿಸೇಳಿ ಪುರಾವೆ ಏನು ಆಧಾರ ಏನು ಅಂತ ನೋಡೋದಾದ್ರೆ ಅಜ್ ಅಜಂತದ ಹದಿನಾರನೇ ಗುಹೆಯ ಶಾಸನ ಈ ಮಾಹಿತಿಯನ್ನ ತಿಳಿಸ್ತದ ವಾಕಟಕರೊಂದಿಗಿನ ಕಂಗವರ್ಮನ ಸೋಲು ಕದಂಬ ಸಾಮ್ರಾಜ್ಯದ ಮೂಲ ಸ್ತಂಭವನ್ನ ಹೇಳಿ ಎ ಎಸ್ ಅಲ್ಟೇಕರ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಕಂಗವರ್ಮನ ನಂತರ ಆತನ ಮಗನಾದ ಭಗೀರಥ ವರ್ಮ ಆಡಳಿತಕ್ಕೆ ಬಂದ ಸ್ನೇಹಿತರೆ ನೆಕ್ಸ್ಟ್ ನಾವು ಭಗೀರಥ ವರ್ಮನ ಆಳ್ವಿಕೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಮೋರೆಸ್ ಅನ್ನೋ ಒಬ್ಬ ಇತಿಹಾಸಕಾರ ಈ ಭಗೀರಥ ವರ್ಮ ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಕೈ ಬಿಟ್ಟು ಹೋಗಿರ್ತಕ್ಕಂತ ಎಲ್ಲಾ ಕದಂಬರ ಪ್ರದೇಶಗಳನ್ನ ಮತ್ತೆ ವಶಪಡಿಸಿಕೊಂಡ ಅಂತೇಳಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನ್ರಿ ಯಾರೀ ಮೋರೆಸ್ ಎಂಬ ಇತಿಹಾಸಕಾರ ನೆಕ್ಸ್ಟ್ ಎಸ್ ಶ್ರೀಕಂಠಯ್ಯ ಶಾಸ್ತ್ರಿ ಈ ಶ್ರೀಕಂಠಯ್ಯ ಶಾಸ್ತ್ರಿ ಭಗಿ ಎಂದು ದೊರೆತಿರತಕ್ಕಂತ ಮುದ್ರಾಂಕಿತ ನಾಣ್ಯಗಳ ಈ ಭಗೀರಥ ವರ್ಮನ ಹೇಳಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನ್ರಿ ಈ ವರ್ಮನಿಗೆ ರಘುಪತಿ ವರ್ಮ ಆಮೇಲೆ ಕಾಕುಸ್ತ ವರ್ಮ ಅಂತ ಇಬ್ಬರು ಮಕ್ಕಳಿದ್ರು ಈ ಕಾಕುಸ್ತ ವರ್ಮ ಕದಂಬ ಅರಸರಲ್ಲೇ ಮಯೂರ ವರ್ಮನನ್ನ ಬಿಟ್ಟರೆ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆವ ಯಾರೀ ಕಾಕುಸ್ತ ವರ್ಮ ಇವ ಯಾರ ಮಗ ಇವ ವರ್ಮನ ಮಗ ಭಗೀರಥ ವರ್ಮನ ನಂತರ ರಘುಪತಿ ವರ್ಮ ಅಧಿಕಾರಕ್ಕೆ ಬರ್ತಾನ ಈ ರಘುಪತಿ ವರ್ಮ ತನ್ನನ್ನು ತಾನ ರಘು ಮತ್ತು ಪರಶಿವ ಎಂಬ ಬಿರುದಿನಿಂದ ಕರೆದುಕೊಂಡಿದ್ದ ಈ ರಘುಪತಿ ವರ್ಮ ಪಲ್ಲವರ ವಿರುದ್ಧ ಹೂಡಿದ್ದ ಯುದ್ಧದಲ್ಲಿ ಮರಣವನ್ನು ಹೊಂದತಾನ ಈ ರಘುಪತಿ ವರ್ಮನಿಗೆ ಮಕ್ಕಳು ಆಗಿರಲಿಲ್ಲ ಆದ್ರಿಂದ ಆತನ ತಮ್ಮನಾದ ಕಾಕುಸ್ತ ವರ್ಮ ಅಧಿಕಾರಕ್ಕೆ ಬರ್ತಾನ ಇಪ್ಪತ್ತೊಂದನೇ ಪ್ರಶ್ನೆ ಈ ಹೇಳಿಕೆಗಳನ್ನು ಗಮನಿಸಿ ಇಲ್ಲಿ ಮೂರು ಹೇಳಿಕೆ ಕೊಟ್ಟನ್ರಿ ಪ್ರಶ್ನೆ ಏನು ಕೇಳಣ ಇದ್ರಾಗ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಣ್ಣ ಸ್ನೇಹಿತರೆ ಒಂದನೇ ಹೇಳಿಕೆ ಏನಾದ್ರಿ ಕಾಕುಸ್ತ ಹಲ್ಮಿಡಿ ಶಾಸನ ಹಾಗೂ ಹಲಸಿ ಶಾಸನ ಕೆತ್ತಿಸಿದನು ಅಂತದ ಇದು ಕರೆಕ್ಟ್ ಸ್ನೇಹಿತರೆ ಕಾಕುಸ್ತ ವರ್ಮ ಹಲ್ಮಿಡಿ ಶಾಸನ ಹಾಗೂ ಹಲಸಿ ಶಾಸನಗಳನ್ನು ಕೆತ್ತಿಸಿದ ಕರೆಕ್ಟ್ ಅದ ಎರಡನೇ ಹೇಳಿಕೆ ಕಾಕುಸ್ತ ವರ್ಮನು ಚಂದ್ರಗುಪ್ತ ವಂಶದ ಕುಮಾರ ಗುಪ್ತನಿಗೆ ತನ್ನ ಮಗಳಾದ ಅಜಿತ ಭಟ್ಟಾರಿಕೆಯನ್ನು ವಿವಾಹ ಮಾಡಿ ಕೊಟ್ಟನು ಅಂತ ಇದು ಹೇಳಿಕೆ ತಪ್ಪ ಸ್ನೇಹಿತರೆ ಕಾಕೂಸ್ತ ವರ್ಮನಿಗೆ ಒಟ್ಟು ನಾಲ್ಕು ಜನ ಹೆಣ್ಮಕ್ಳು ಮೂರು ಜನ ಗಣಸು ಮಕ್ಕಳು ಒಟ್ಟು ಏಳು ಜನ ಮಕ್ಕಳ್ರಿ ಅವನಿಗೆ ನಾಲ್ಕು ಜನ ಹೆಣ್ಮಕ್ಕಳಲ್ಲಿ ಮೊದಲನೇ ಮಗಳನ್ನ ಚಂದ್ರಗುಪ್ತ ವಂಶದ ಕುಮಾರಗುಪ್ತನಿಗೆ ವಿವಾಹ ಮಾಡಿ ಕೊಡ್ತಾನ ಬಟ್ ಆಕೆ ಹೆಸರು ಅಜಿತ ಭಟ್ಟಾರಿಕೆ ಅಲ್ರಿ ಅಜಿತ ಭಟ್ಟಾರಿಕೆ ಅನ್ನಾಕಿ ಕಾಕುಸ್ತವರ್ಮನ ವರ್ಮನ ಎರಡನೇ ಮಗಳಿಕೆ ಈ ಎರಡನೇ ಮಗಳಿಗವ ವಾಕಟಕರ ದೊರೆ ನರೇಂದ್ರ ಸೇನನ ಜೊತೆ ವಿವಾಹ ಮಾಡಿ ಹಾಗಾಗಿ ಈ ಹೇಳಿಕೆ ತಪ್ಪ ಸ್ನೇಹಿತರೆ ಮೂರನೇ ಹೇಳಿಕೆ ಇವನು ಪ್ರಣವೇಶ್ವರ ದೇವಾಲಯದ ನಿರ್ಮಾಪಕ ಮೂರನೇ ಹೇಳಿಕೆ ಕೂಡ ಕರೆಕ್ಟಾ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಏನು ಕೇಳೋಣ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳೋಣ ಹಾಗಾಗಿ ಒಂದು ಮತ್ತು ಮೂರನೇ ಹೇಳಿಕೆ ಕರೆಕ್ಟ್ ಅದಾವ ಇಲ್ಲಿ ನೋಡ್ರಿ ಸರಿಯಾದ ಉತ್ತರ ಸಿ ಕಾಕುಸ್ತ ವರ್ಮನ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಮಯೂರವರ್ಮನ ನಂತರ ಕದಂಬ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ ಇವನು ತಾಳಗುಂದ ಶಾಸನವು ಕಾಕುಸ್ತವರ್ಮ ಅಜಯ ಯೋಧನಾಗಿದ್ದು ಕದಂಬ ಕುಲ ಶಿರೋಮಣಿ ಕೀರ್ತಿ ಎಂಬ ಬಿರುದನ್ನು ಹೊಂದಿದ್ನು ಅಂತ ತಿಳಿಸ್ತದ ಅಷ್ಟೇ ಅಲ್ಲದೆ ಈತನು ಶ್ರೇಷ್ಠ ಕವಿಯು ಧರ್ಮನಿಷ್ಠನಾದ ರಾಜ್ಯ ಪರಿಪಾಲಕನೂ ಆಗಿದ್ನು ಅಂತ ಗಿಸಿಂದೇಳಿ ಈ ತಾಳಗುಂದದ ಶಾಸನ ತಿಳಿಸ್ತದ ಸ್ನೇಹಿತರೆ ಕಾಕುಸ್ತವರ್ಮ ಸಂಸ್ಕೃತದ ಬದಲಾಗಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ ಇವನು ವೈವಾಹಿಕ ಸಂಬಂಧಗಳ ಮೂಲಕ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ವಿಸ್ತರಿಸುವುದರಲ್ಲಿ ಯಶಸ್ವಿಯಾದ ಸ್ನೇಹಿತರೆ ಒಟ್ಟು ಕಾಕುಸ್ತ ವರ್ಮನಿಗೆ ನಾಲ್ಕು ಜನ ಹೆಣ್ಣುಮಕ್ಕಳು ಈ ನಾಲ್ಕು ಜನ ಹೆಣ್ಣು ಮಕ್ಕಳಲ್ಲಿ ಗುಪ್ತ ವಂಶದ ಚಂದ್ರಗುಪ್ತ ವಿಕ್ರಮಾದಿತ್ಯನ ಮಗ ಕುಮಾರ ಗುಪ್ತನಿಗೆ ಒಬ್ಬ ಮಗಳನ್ನ ವಿವಾಹ ಮಾಡಿಕೊಡ್ತಾನ ನೆಕ್ಸ್ಟ್ ವಾಕಟಕರ ದೊರೆ ನರೇಂದ್ರ ಸೇನನಿಗೆ ಎರಡನೇ ಮಗಳಾಗಿರ್ತಕ್ಕಂಥ ಅಜಿತ ಭಟ್ಟ ಆರಿಕೆಯನ್ನ ವಿವಾಹ ಮಾಡಿಕೊಡ್ತಾನ ಮೂರನೇ ಮಗಳ ಅಳುಪಕುಲದ ಪಶುಪತಿಗೆ ಇನ್ನೊಬ್ಬ ಮಗಳನ್ನ ಅಂದ್ರೆ ಮೂರನೇ ಮಗಳನ್ನ ವಿವಾಹ ಮಾಡಿ ನೆಕ್ಸ್ಟ್ ಗಂಗರದರ ಎರಡನೇ ಮಾಧವನಿಗೆ ತನ್ನ ನಾಲ್ಕನೇ ಮಗಳನ್ನ ವಿವಾಹ ಮಾಡಿ ಕೊಡ್ತಾನ ಸ್ನೇಹಿತರೆ ಈ ರೀತಿ ಕಾಕುಸ್ತವರ್ಮ ನಾಲ್ಕು ಹೆಣ್ಣುಮಕ್ಕಳಿಗೆ ಪ್ರಬಲವಾದ ರಾಜಮನೆತನಗಳಿಗೆ ವಿವಾಹ ಮಾಡಿ ಕೊಡ್ತಾನ್ರಿ ಇವನು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಆಮೇಲೆ ಹಲಸಿ ಶಾಸನವನ್ನ ಕೆತ್ತಿಸಿದ ಹಲಸಿಯ ತಾಮ್ರಪಟ ಶಾಸನ ಕಾಕುಸ್ತವರ್ಮನನ್ನ ಕದಂಬ ಕುಲದ ಅತ್ಯಂತ ಭವ್ಯ ವ್ಯಕ್ತಿ ಅಂತ ವರ್ಣಿಸಿರ್ತಕ್ಕಂಥದ್ದು ನೆಕ್ಸ್ಟ್ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯವಾಗಿರ್ತಕ್ಕಂಥ ಪ್ರಣವೇಶ್ವರ ದೇವಾಲಯವನ್ನ ನಿರ್ಮಿಸಿದ ಕಾಕುಸ್ತವರ್ಮನಿಗೆ ಧರ್ಮರಾಜ ಧರ್ಮ ಮಹಾರಾಜ ಹೇಳಿ ಬಿರು ಬಿರುದುಗಳಿದ್ದು ಸ್ನೇಹಿತರೆ ಈ ಕಾಕುಸ್ತವರ್ಮನ ನಂತರ ಶಾಂತಿವರ್ಮ ಅಧಿಕಾರಕ್ಕೆ ಬರ್ತಾನ ಶಾಂತಿವರ್ಮ ಕಾಕುಸ್ತವರ್ಮನ ಮಗಾರಿ ಒಟ್ಟು ಮೂರು ಮಕ್ಕಳು ಮೂರು ಜನ ಗಣಮಕ್ಳು ಅದರ ನಾಲ್ಕು ಜನ ಹೆಣ್ಮಕ್ಳು ಮೂರು ಜನ ಗಣಮಕ್ಕಳು ಈ ಕಾಕುಸ್ತವರ್ಮನಿಗೆ ಅದರಲ್ಲಿ ಹಿರಿಯ ಮಗ ಶಾಂತಿವರ್ಮ ಶಾಂತಿವರ್ಮ ಅಧಿಕಾರಕ್ಕೆ ಶಾಂತಿ ಶಾಂತಿವರ್ಮ ತಾಳಗುಂದದ ಶಾಸನವನ್ನು ಹೊರಡಿಸ್ತಾನ ಈ ತಾಳಗುಂದ ಶಾಸನದಲ್ಲಿ ತನ್ನ ತಂದೆಯ ಸಾಧನೆಗಳನ್ನು ಕೆತ್ತಸ್ತಾನ ಅಂದ್ರೆ ಕಾಕುಸ್ತವರ್ಮನ ಸಾಧನೆಗಳನ್ನು ಕೆತ್ತಿಸ್ತಾನ ರೀ ಕಾಕುಸ್ತವರ್ಮನ ಸಾಧನೆಗಳನ್ನು ಕೆತ್ತಸ್ತ ಸಾಧನೆಗಳನ್ನು ಕೆತ್ತಸ್ತಾನ ಈತನಿಗೆ ವೈಜಯಂತಿ ತಿಲಕ ಅಂತ ಬಿರದಿತ್ತು ಆದ್ರೆ ಈತ ಅಕಾಲಿಕವಾಗಿ ಮರಣ ಹೊಂದಿದ ಸಡನ್ ಆಗೇನಪ್ಪಾ ಅಂದ್ರೆ ಡೆತ್ ಆಯ್ತು ಸ್ನೇಹಿತರೆ ಒಂದು ಕಾಕುಸ್ತವರ್ಮನಿಗೆ ವರ್ಮನಿಗೆ ಆಗ್ಲಿ ಹೇಳಿದೆ ನಾನು ಮೂವರು ಮಕ್ಕಳು ಇದ್ರೆ ಅಂತ ಕಿಸಿಂದ ಹೇಳಿ ಅದರಲ್ಲಿ ಶಾಂತಿವರ್ಮ ತೀರ್ಕೊಂಡ ಇನ್ನ ಇಬ್ಬರು ಮಕ್ಕಳು ಉಳಿದ್ರು ಕುಮಾರ ವರ್ಮ ಮತ್ತು ಕೃಷ್ಣ ಅಂತ ಕಿಸ್ ಹೇಳಿ ಇಬ್ಬರು ಮಕ್ಕಳು ಉಳಿದ್ರು ಇವರು ಇಬ್ಬರೂ ಕೂಡ ಈ ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಹೋರಾಟ ಪ್ರಾರಂಭಿಸಿದ್ರು ಅಂದ್ರೆ ಒಬ್ಬರೊಬ್ರು ಜಗಳ ಆಡಕ್ ಸ್ಟಾರ್ಟ್ ಮಾಡಿದ್ರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಒಬ್ರಕೊಬ್ಬರು ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಆದ್ರೆ ಈ ಮಧ್ಯೆ ಕೃಷ್ಣ ವರ್ಮ ಏನ್ ಅಣ್ಣನ ಮಗ ಅಂದ್ರೆ ಶಾಂತಿವರ್ಮನ ಮಗ ಮೃಗೇಶ ವರ್ಮನ ವಿರುದ್ಧನೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ದ ಹಾಗಾಗಿ ಇವ ಪಲ್ಲವರ ಕಡೆ ಸೇರ್ಕೊಂಡ ಮೊದಲೇ ಪಲ್ಲವರಿಗೆ ಕದಂಬರಿಗೆ ಆಗಿ ಬರುವುದಿಲ್ಲ ಅಂಥದ್ರಲ್ಲಿ ಇವ ಏನ್ ಮಾಡ್ದ ಪಲ್ಲವರ ಕಡೆ ಸೇರ್ಕೊಂಡ ಸ್ನೇಹಿತರೆ ಅಂದ್ರೆ ವೈರಿಗಳ ಜೊತೆ ಸೇರ್ಕೊಂಡ್ಬಿಟ್ಟ ಈ ರೀತಿ ಕೃಷ್ಣವರ್ಮ ಪಲ್ಲವರ ಜೊತೆ ಸೇರಿಕೊಂಡಿರುವುದರಿಂದ ಕಾಕುಸ್ತವರ್ಮನಿಗೆ ಬೇಜಾರಾಯಿತು ಸ್ನೇಹಿತರೆ ಬಹಳ ಬೇಸತ್ತ ಕಾಕುಸ್ತವರ್ಮ ಯಾರೀ ತಂದೆ ಕೃಷ್ಣವರ್ಮನ ತಂದೆಯವ ಕಾಕುಸ್ತವರ್ಮನಿಗೆ ಒಂದು ಆಸೆ ಏನಿತ್ತಂದ್ರೆ ಮೊಮ್ಮಗನೇ ಬನವಾಸಿಯನ್ನ ಆಳ್ಬೇಕು ಅಂತ ಅನ್ನೋದೊಂದು ಬಹಳ ಇಚ್ಛೆ ಇತ್ತ ಒಂದು ಮೊಮ್ಮಗ ಯಾರೀ ಮೃಗೇಶವರ್ಮ ಶಾಂತಿವರ್ಮನ ಮಗ ಮೃಗೇಶವರ್ಮನೆ ಬನವಾಸಿಯನ್ನ ಆಳ್ಬೇಕು ಅಂತ ಅನ್ನೋದೊಂದು ಮಹಾದಾಸೆ ಇತ್ತು ಆದ್ರೆ ವರ್ಮ ಅಪ್ರಾಪ್ತನಾಗಿದ್ದ ಮುರುಗೇಶ ವರ್ಮ ಅಪ್ರಾಪ್ತನಾಗಿದ್ದ ಇವ ಪ್ರಾಪ್ತನಾಗುವವರೆಗೂ ಕಾಕುಸ್ತವರ್ಮ ಆಡಳಿತವನ್ನ ನೋಡ್ಕೊಂಡು ಹೋದ ಸ್ನೇಹಿತರೆ ಪ್ರಾಪ್ತನಾದ ಮೇಲೆ ಮೃಗೇಶ ವರ್ಮನಿಗೆ ಆಡಳಿತವನ್ನು ಹಸ್ತಾಂತರಿಸಿದ ಕದಂಬರಾಜ ಏನಾಯ್ತು ಎರಡು ಶಾಖೆಗಳಾಗಿ ವಿಭಜನೆಗೊಂಡಿತು ಬನವಾಸಿ ಶಾಖೆ ಇದು ಮೂಲ ಏನಪ್ಪ ಅಂದ್ರೆ ಕಾಕುಸ್ತವರ್ಮನ ಮೂಲ ಶಾಖೆ ಈ ಮೂಲ ಶಾಖೆಗೆ ಗಂಗರ ಬೆಂಬಲ ಇತ್ತು ಇನ್ನೊಂದು ಒಂದು ಉಚ್ಚಂಗಿ ಶಾಖೆ ಅಂತ ಇತ್ತು ಪಲ್ಲವರ ಬೆಂಬಲ ಹೊಂದಿರತಕ್ಕಂತ ಕೃಷ್ಣವರ್ಮನ ಶಾಖೆಯಾಗೇನಪ್ಪಾ ಅಂತಂದ್ರೆ ಎರಡು ಶಾಖೆಗಳಾಗಿ ವಿಭಜನೆಗೊಂಡು ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಶಾಸನಗಳಲ್ಲಿ ವರ್ಮನನ್ನು ಹೀಗೆಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಡಿ ಸರಿಯುತ್ರ ಪರಮ ಬ್ರಾಹ್ಮಣ ಅಂತೇಳಿ ಶಾಸನಗಳಲ್ಲಿ ಮೃಗೇಶವರ್ಮನನ್ನು ಕರೆಯಲಾಗಿರ್ತಕ್ಕಂಥದ್ದು ನೆಕ್ಸ್ಟ್ ವರ್ಮನ ಆಳ್ವಿಕೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಇವ ಶಾಂತಿವರ್ಮನ ಇವ ಅಂದ್ರೆ ಕಾಕುಸ್ತ ವರ್ಮನ ಇವ ಈತನು ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ನೀಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನ ಧರಿಸಿದನು ಗಂಗರ ಅರಸ ವಿಷ್ಣುಗೋಪನನ್ನ ಮತ್ತು ಪಲ್ಲವರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದನು ಗಂಗರು ಮೃಗೇಶವರ್ಮನಿಂದ ಭಯಭೀತರಾಗಿ ತಮ್ಮ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿಕೊಂಡ್ರು ಕೈಕೇಯ ರಾಜಕುಮಾರಿ ಪ್ರಭಾವತಿ ಈ ಮೃಗೇಶನ ಮಡದಿಯಾಗಿದ್ದಳು ಅಂದ್ರೆ ಹೆಂಡತಿಯಾಗಿದ್ದಳು ಈ ಮೃಗೇಶ ವರ್ಮ ತನ್ನ ತಂದೆಯ ಮೇಲೆ ಅಪಾರ ಪ್ರೀತಿಯನ್ನ ಹೊಂದಿದ್ದ ಇದರ ನೆನಪಿಗಾಗಿ ತನ್ನ ಮತ್ತೊಂದು ರಾಜಧಾನಿ ಅಂತಿದ್ದ ಹಲಸಿಯಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯ ಹಲಸಿಯಲ್ಲಿ ಜೈನ ಬಸದಿಯೊಂದನ್ನು ಮಸೀದಿ ಅಂತ ಆಗೈತ್ ನೋಡ್ರಿ ಟೈಪಿಂಗ್ ಮಿಸ್ಟೇಕ್ ಆಗೈತ್ರಿ ಅದನ್ನ ಬಸದಿಯೊಂದನ್ನು ಅಂತ ಕರೆಕ್ಷನ್ ಮಾಡಿಕೊಳ್ರಿ ಸ್ನೇಹಿತರೆ ಜೈನ ಬಸದಿಯೊಂದನ್ನು ನಿರ್ಮಿಸಿದ ಇವನು ಬ್ರಾಹ್ಮಣ ಮತ್ತು ಜೈನರಿಗೆ ದಾನ ನೀಡಿರುವುದರಿಂದ ಇವನನ್ನ ಪರಮ ಬ್ರಾಹ್ಮಣ ಅಂತ ಕರೆಯಲಾಗ್ತಿತ್ತು ಮೃಗೇಶವರ್ಮನಿಗೆ ರವಿವರ್ಮ ಭಾನುವರ್ಮ ಮತ್ತು ಶಿವರತರು ಅಂತ ಗಿಷಿಂದ ಹೇಳಿ ಮೂವರು ಮಕ್ಕಳು ಮೃಗೇಶವರ್ಮನಿಗೆ ರವಿವರ್ಮ ಭಾನುವರ್ಮ ಮತ್ತು ಶಿವರತರು ಅಂತ ಗಿಷಿಂದ ಹೇಳಿ ಮೂವರ ಮಕ್ಕಳು ಸ್ನೇಹಿತರೆ ಮೃಗೇಶವರ್ಮನ ಮರಣದ ನಂತರ ಆತನ ಹಿರಿಯ ಮಗನಾದ ರವಿವರ್ಮ ಪಟ್ಟಕ್ಕೆ ಬಂದ ಅಂದ್ರೆ ಅಧಿಕಾರಕ್ಕೆ ಬಂದ ರವಿವರ್ಮ ಇನ್ನೂ ಅಪ್ರಾಪ್ತನಾಗಿದ್ದ ಆದುದರಿಂದ ರಾಜ್ಯದ ಆಡಳಿತವೆನ್ನೆಲ್ಲ ಉಚ್ಚಂಗಿ ಶಾಖೆಯ ಕುಮಾರ ವರ್ಮನ ಪುತ್ರ ಮಂದಾತ ವರ್ಮ ಕೆಲವು ವರ್ಷಗಳ ನೋಡಿಕೊಂಡನು ನಂತರ ರವಿವರ್ಮಾ ಕ್ರಿಸ್ತ ಶಕ ಐದನೂರರಿಂದ ಐದನೂರ ಹತ್ತೊಂಬತ್ತರವರೆಗೂ ಕದಂಬ ರಾಜ್ಯ ಆಳಿದನು ಈತನ ನಂತರ ಇವನ ಮಗ ಹರಿವರ್ಮ ರಾಜ್ಯವಾಳಿದ ನಂತರ ಎರಡನೇ ಕೃಷ್ಣವರ್ಮ ಅಧಿಕಾರಕ್ಕೆ ಬಂದ ಈ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಕೃಷ್ಣವರ್ಮ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಕದಂಬರ ರಾಜ್ಯವನ್ನು ವಶಪಡಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಬಿ ಚಾಲುಕ್ಯರು ಸ್ನೇಹಿತರೆ ಕದಂಬರ ರಾಜ್ಯವನ್ನ ಚಾಲುಕ್ಯರು ವಶಪಡಿಸಿಕೊಂಡ್ರು ಎರಡನೇ ಕೃಷ್ಣವರ್ಮನ ಆಳ್ವಿಕೆ ಬಗ್ಗೆ ನೋಡೋದಾದ್ರೆ ಇವ ಕದಂಬರ ಕೊನೆಯ ರಸ ಸ್ನೇಹಿತರೆ ಇವ ಐದನೂರ ನಲ್ವತ್ತರಲ್ಲಿ ಬಾದಾಮಿ ಚಾಲುಕ್ಯರ ಒಂದನೇ ಪುಲಕೇಶಿ ಈತನನ್ನ ಸೋಲಿಸಿ ಆಡಳಿತವನ್ನ ಕೊನೆಗಾಣಿಸಿದ ಅಂದ್ರೆ ಬಾದಾಮಿ ಚಾಲುಕ್ಯ ಒಂದನೇ ಪುಲಕೇಶಿ ಎರಡನೇ ಕೃಷ್ಣವರ್ಮನನ್ನ ಸೋಲಿಸಿ ಕದಂಬ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿದ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ತಪ್ಪಾದ ಹೊಂದಾಣಿಕೆಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆ ಆ ಸ್ನೇಹಿತರೆ ಸರಿಯುತ್ರ ಸಿ ಪ್ರಧಾನ ಪ್ರಧಾನ ಅನ್ನೋದು ಆಸ್ಥಾನ ವ್ಯವಹಾರ ಮೇಲ್ವಿಚಾರಣೆ ಅಧಿಕಾರಿ ಅಲ್ರಿ ಕೋಶಾಧಿಕಾರಿಮ ಯಾರಿ ಕೋಶಾಧಿಕಾರಿಮ ಕೋಶಾಧಿಕಾರಿ ಪ್ರಧಾನ ಅಂತ ಅಂದ್ರೆ ಉಳಿದಿರ್ತಕ್ಕಂಥ ಎಲ್ಲ ಹೇಳಿಕೆ ಕರೆಕ್ಟ್ ಅದ ಸಿ ಹೇಳಿಕೆ ಮಾತ್ರ ತಪ್ಪದ ಸ್ನೇಹಿತರೆ ಕದಂಬರ ಆಡಳಿತದ ವ್ಯವಸ್ಥೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಕದಂಬರ ಸಾಮ್ರಾಜ್ಯದ ಆಡಳಿತದ ಪ್ರದೇಶವನ್ನ ಬನವಾಸಿ ಹನ್ನೆರಡು ಸಾವಿರ ನಾಡು ಅಂತ ಕರೆಯಲಾಗ್ತಿತ್ತು ರಾಜನೇ ರಾಜ್ಯದ ಉತ್ತರಾಧಿಕಾರಿಯಾಗಿದ್ದ ರಾಜ್ಯ ವಂಶ ಪಾರಂಪರ್ಯವಾಗಿತ್ತು ಹಿರಿಯ ಮಗನೇ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವ ಸಂಪ್ರದಾಯ ರೂಢಿಯಲ್ಲಿತ್ತು ಅಂದ್ರೆ ರಾಜ್ಯ ವಂಶ ಪಾರಂಪರೆಯಾಗಿತ್ತು ಅಂದ್ರೆ ಎ ಒಬ್ಬ ಅರಸನ ಅಂತಂದ್ರೆ ಅವನ ಮಗನೇ ಆಳ್ವಿಕೆ ಮಾಡ್ಬೇಕು ಬಿ ಅನ್ನೋವ ಬೇರೆಯವ್ರು ಆಳ್ವಿಕೆ ಮಾಡಂಗಿಲ್ಲ ಈ ರೀತಿ ವಂಶ ಪಾರಂಪರ್ಯವಾಗಿತ್ತು ಆಮೇಲೆ ಹಿರಿಯ ಮಗನೇ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವಂತ ಸಂಪ್ರದಾಯ ರೂಢಿಯಲ್ಲಿತ್ತು ಇನ್ ಕೇಸ್ ರಾಜನಿಗೆ ಇಬ್ಬರು ಮೂವರು ಮಕ್ಕಳು ಇದ್ರು ಹಿರಿಯ ಮಗ ಯಾರಿರ್ತಾನ ಅವನೇ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವಂತ ಒಂದು ಸಂಪ್ರದಾಯ ರೂಢಿಯಲ್ಲಿತ್ತು ಪಂಚ ಪ್ರಧಾನರು ಎಂಬ ಮಂತ್ರಿ ಮಂಡಲವಿತ್ತು ಐವರು ಮಂತ್ರಿಗಳು ಕಾರ್ಯಗಳನ್ನು ಐದು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಆ ಐದು ಮಂತ್ರಿಗಳ ಹೆಸ್ರು ನೋಡೋದಾದ್ರೆ ಅರಮನೆಯ ಪಾರುಪತ್ಯಗಾರ ಅಂದ್ರೆ ಅರಮನೆಯ ಆದಾಯ ವೆಚ್ಚವನ್ನ ನೋಡಿಕೊಳ್ಳುತ್ತಿದ್ದ ಅಧಿಕಾರಿ ಇವ ನೆಕ್ಸ್ಟ್ ಎರಡನೇ ಮಂತ್ರಿ ಅಂಬೂಲ ಪಾರುಪತ್ಯಗಾರ ಅಂದ್ರೆ ಆಸ್ಥಾನದ ವ್ಯವಹಾರದ ಮೇಲ್ವಿಚಾರಣಾಧಿಕಾರಿ ಮೂರನೇ ಮಂತ್ರಿ ತಂತ್ರಪಾಲ ಇವ ವಿದೇಶಾಂಗ ಮಂತ್ರಿ ನೆಕ್ಸ್ಟ್ ನಾಲ್ಕನೇ ಮಂತ್ರಿ ಪ್ರಧಾನ ಕೋಶಾಧಿಕಾರಿ ಐದನೇ ಮಂತ್ರಿ ಮಂತ್ರಿ ಮಂಡಲ ಕಾರ್ಯದರ್ಶಿ ಅಂತ ಅಂದ್ರೆ ಸೆಕ್ರೆಟರಿ ಇವ ರಾಜರು ಮಂತ್ರಿ ಮಂಡಲದಲ್ಲಿ ಕೈಗೊಳ್ಳುತ್ತಿದ್ದ ನಿರ್ಣಯಗಳನ್ನ ಬರೆ ಬರೆದಿಡುತ್ತಿರತಕ್ಕಂಥ ಒಬ್ಬ ಅಧಿಕಾರಿ ಈ ರೀತಿ ಐದು ಜನ ಮಂತ್ರಿಗಳ ಮಂತ್ರಿ ಮಂಡಲವಿತ್ತು ಸ್ನೇಹಿತರೆ ರಾಜರ ಮಂತ್ರಿಗಳನ್ನ ನೇಮಿಸಬೇಕಾದ್ರೆ ಬಹಳ ಎಚ್ಚರವಹಿಸ್ತಿದ್ರು ಅಲಂಕಾರ ತರ್ಕ ರಾಜನೀತಿ ಶಾಸ್ತ್ರಜ್ಞಾನ ಆಮೇಲೆ ಸ್ವಾಮಿ ನಿಷ್ಠೆ ಉಳ್ಳಂತಹ ವ್ಯಕ್ತಿಗಳನ್ನ ಮಾತ್ರ ಮಂತ್ರಿ ಪದವಿಗೆ ಆರಿಸಲಾಗ್ತಿತ್ತು ನೆಕ್ಸ್ಟ್ ಪ್ರಾಂತ್ಯಗಳ ಸಾಮಂತಾಧಿಕಾರಿಗಳು ಮತ್ತು ರಾಜರ ನಡುವಿನ ಪತ್ರ ವ್ಯವಹಾರ ರಹಸ್ಯಾಧಿಕೃತ ಅಂದ್ರೆ ಆಪ್ತ ಕಾರ್ಯದರ್ಶಿಯ ಮೂಲಕ ನಡೀತಿತ್ತು ನೆಕ್ಸ್ಟ್ ಈ ರಹಸ್ಯಾಧಿಕೃತ ಅಂದ್ರೆ ಈ ಆಪ್ತ ಕಾರ್ಯದರ್ಶಿ ಏನದ ಇವ ರಾಜರುಗಳ ವಂಶಾವಳಿಯನ್ನ ಆಮೇಲೆ ರಾಜರುಗಳ ಸಾಧನೆಯನ್ನ ಕೆತ್ತಿಸುವುದು ಆಮೇಲೆ ಅವುಗಳನ್ನ ಜನತೆಗೆ ಪ್ರಕಟಪಡಿಸುವಂತ ಜವಾಬ್ದಾರಿಯನ್ನ ಹೊಂದಿದ್ದ ಆ ಜವಾಬ್ದಾರಿಗಳನ್ನ ಇವ ನಿರ್ವಹಿಸುತ್ತಿದ್ದನು ಅಂತ ಕಿಸ್ಹೇಳಿ ಮಾಂದಾತೃವರ್ಮನ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ನೆಕ್ಸ್ಟ್ ಆಡಳಿತಾತ್ಮಕ ವಿಭಾಗಗಳು ರಾಜ್ಯಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸ್ಲಾಗ್ತಿ ಸ್ನೇಹಿತರೆ ಇವಾಗ ಪ್ರಸ್ತುತವಾಗಿ ನೋಡ್ರಿ ಭಾರತವನ್ನು ಯಾವ ರೀತಿ ರಾಜ್ಯಗಳಾಗಿ ರಾಜ್ಯಗಳನ್ನ ಜಿಲ್ಲೆಗಳ ತಾಲೂಕುಗಳ ಗ್ರಾಮಗಳಂತ ಯಾವ ರೀತಿ ವಿಂಗಡಣೆ ಮಾಡಲಾಗ್ಯದಲ್ಲ ಅದೇ ರೀತಿ ರಾಜರು ಕೂಡ ತಮ್ಮ ರಾಜ್ಯಗಳನ್ನು ವಿಂಗಡಿಸ್ತಿದ್ರಿ ಸ್ನೇಹಿತರೆ ಈ ಕದಂಬ ಸಾಮ್ರಾಜ್ಯವನ್ನ ಯಾವ ರೀತಿ ವಿಂಗಡಣೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರಾಂತ್ಯ ವಿಷಯ ನಾಡು ಗ್ರಾಮ ಅಂತ ಹೇಳಿ ವಿಂಗಡಣೆ ಮಾಡ್ಲಾಗಿತ್ತು ಸ್ನೇಹಿತರೆ ಪ್ರಾಂತ್ಯ ಅಂದ್ರೆ ರಾಜ್ಯ ವಿಷಯ ಅಂದ್ರೆ ಜಿಲ್ಲೆಗಳು ನಾಡು ಅಥವಾ ಕಂಪಣ ಅಂದ್ರೆ ತಾಲೂಕುಗಳು ಗ್ರಾಮ ಅಂತಂದ್ರೆ ಹಳ್ಳಿಗಳ ಸ್ನೇಹಿತರೆ ಪ್ರಾಂತ್ಯ ಅಥವಾ ಮಂಡಲವನ್ನ ನೋಡ್ಕೊಳ್ಳೋ ನೋಡ್ಕೊಂಡು ಹೋಗ ಅಲ್ಲಿ ಒಬ್ಬ ಅಧಿಕಾರಿ ಇದ್ದ ಅವನನ್ನ ಪ್ರಾಂತ್ಯಾಧಿಕಾರಿ ಅಂತ ಕರಿತಿದ್ರು ಪ್ರಾಂತ್ಯಾಧಿಕಾರಿ ನಾರ್ಮಲ್ಲಿ ಯುವ ರಾಜರು ಹಾಗೂ ಇನ್ನಿತರ ರಾಜಕುಮಾರರು ಇರ್ತಿದ್ರಲ್ಲಿ ನೆಕ್ಸ್ಟ್ ಪ್ರಮುಖ ಪ್ರಾಂತ್ಯಗಳ ಬಗ್ಗೆ ನೋಡೋದಾದ್ರೆ ಶ್ರೀಪರ್ವತ ಹಲಸಿ ಹುಚ್ಚಂಗಿ ಬನವಾಸಿ ಇವು ಕದಂಬ ಸಾಮ್ರಾಜ್ಯದ ಪ್ರಮುಖ ಪ್ರಾಂತ್ಯಗಳ ಸ್ನೇಹಿತರೆ ನೆಕ್ಸ್ಟ್ ವಿಷಯ ವಿಷಯ ಅಂತಂದ್ರೆ ಜಿಲ್ಲೆಗಳು ನಾಡು ಅಥವಾ ಕಂಪಣ ಇವು ತಾಲೂಕುಗಳ ಸ್ನೇಹಿತರೆ ಇಲ್ಲಿ ಮನ್ನೆಯರೆಂಬ ಅಧಿಕಾರಿಗಳು ಇರ್ತದರು ನೆಕ್ಸ್ಟ್ ಗ್ರಾಮ ಗ್ರಾಮದಲ್ಲಿ ಗ್ರಾಮಿಕ ಅಥವಾ ಗಾವುಂಡ ಅಥವಾ ಗ್ರಾಮೀಣಿ ಅಂತ ಅಧಿಕಾರಿಗಳು ಇರ್ತದ್ರೆ ಸ್ನೇಹಿತರೆ ಇದಿಷ್ಟು ಆಡಳಿತ ವಿಭಾಗಗಳ ಬಗ್ಗೆ ಮಾಹಿತಿ ರಂ ಶ್ರೀ ಮುಗುಳಿ ರಂ ಶ್ರೀ ಮುಗುಳಿ ಎಂಬ ಇತಿಹಾಸಕಾರ ಪ್ರಜೆಗಳನ್ನು ರಾಷ್ಟ್ರದ ಆಡಳಿತ ವ್ಯವಸ್ಥೆಯಲ್ಲಿ ಭಾಗಿಗಳನ್ನಾಗಿ ಮಾಡಿದ ಈ ಆಡಳಿತ ವ್ಯವಸ್ಥೆ ಕರ್ನಾಟಕ ಸಂಸ್ಕೃತಿಯ ಅತಿ ಪ್ರಾಚೀನವಾದ ಸಂಪ್ರದಾಯವಾಗಿದೆ ಅಂತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಸ್ನೇಹಿತರೆ ನೆಕ್ಸ್ಟ್ ನ್ಯಾಯಾಡಳಿತ ರಾಜನೇ ಪ್ರಮುಖ ನ್ಯಾಯಾಧೀಶ ಧರ್ಮಾಧ್ಯಕ್ಷ ಅಂತಿದ್ದ ಇವ ಕದಂಬ ಸಾಮ್ರಾಜ್ಯದಲ್ಲಿ ಮುಖ್ಯ ನ್ಯಾಯಾಧೀಶನಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದ ಜನತೆಯ ಸಮಸ್ಯೆಗಳನ್ನ ಬಗೆಹರಿಸುವುದು ಒಂದು ಮುಖ್ಯ ಕಾರ್ಯವಾಗಿತ್ತು ಸ್ನೇಹಿತರೆ ರಾಜ್ಯದ ಅತಿ ಮುಖ್ಯ ವ್ಯಾಜ್ಯಗಳೇನಾದ್ರೂ ಇದ್ವು ಅಂತಂದ್ರೆ ಅವ ರಾಜನೇ ವಿಚಾರಣೆ ನಡೆಸಿ ಅಲ್ಲೇ ತೀರ್ಪನ್ನ ನೀಡುತ್ತಿದ್ದ ನೆಕ್ಸ್ಟ್ ಈ ಸಾಮ್ರಾಜ್ಯದ ಸೇನಾಡಳಿತದ ಬಗ್ಗೆ ನೋಡೋದಾದ್ರು ಕದಂಬರು ಚದುರಂಗ ಬಲ ಅಂತಗಿಸಿದೇಳಿ ಸೈನ್ಯವನ್ನು ಹೊಂದಿದ್ರು ಚದುರಂಗ ಬಲದಲ್ಲಿ ನೋಡ್ರಿ ಕಾಲ್ದಳ ಅಶ್ವದಳ ರಥದಳ ಗಜದಳ ಅಂತಗೀಸಿಂದೇಳಿ ನಾಲ್ಕು ರೀತಿಯ ಸೈನಿಕ ಬಲವನ್ನು ಹೊಂದಿತ್ತು ಸೈನ್ಯದ ಮೇಲ್ವಿಚಾರಣೆಯನ್ನ ಮಹಾದಂಡನಾಯಕ ಅಂತ ನಾವು ನೋಡ್ಕೊಂಡು ಹೋಗ್ತಿದ್ದ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಪದ್ಮ ಟಂಕ ಅನ್ನೋ ನಾಣ್ಯಗಳನ್ನ ಹೊರಡಿಸಿದ ರಾಜರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸರಿ ಉತ್ತರ ಬಿ ಕದಂಬರ ಸ್ನೇಹಿತರೆ ಪದ್ಮ ಮತ್ತು ಟಂಕ ನಾಣ್ಯಗಳನ್ನ ಹೊರಡಿಸಿದ ರಾಜರು ಕದಂಬ ರಾಜರು ಕದಂಬ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೋಡೋಣ ಸ್ನೇಹಿತರೆ ವ್ಯವಸಾಯ ಪ್ರಮುಖ ಕಸುಬಾಗಿತ್ತು ವ್ಯವಸಾಯ ಕೃಷಿ ಏನದಲ್ಲ ಕೃಷಿ ಪ್ರಮುಖ ಕಸುಬಾಗಿತ್ತು ಭೂ ಕಂದಾಯ ಆದಾಯದ ಪ್ರಮುಖ ಮೂಲವಾಗಿತ್ತು ಸರ್ವನಮಸ್ಯ ತ್ರಿಭೋಗ ತಾಳ ವೃತ್ತಿ ಈ ರೀತಿಯು ಭೂ ಕಂದಾಯಗಳಿದ್ದು ಸ್ನೇಹಿತರೆ ನೆಕ್ಸ್ಟ್ ಇನ್ನು ಪ್ರಮುಖ ತೆರಿಗೆಗಳ ಬಗ್ಗೆ ನೋಡೋದಾದ್ರೆ ಪೆರ್ಜುಕೆ ಅಥವಾ ಪೆರಜುಂಕೆ ಅಂತ ತೆರಿಗೆ ಇತ್ತು ಇದು ಎತ್ತುಗಳ ಮೇಲಿನ ತೆರಿಗೆ ನೆಕ್ಸ್ಟ್ ಬಿಲ್ಕೊಡೆ ಇದು ವ್ಯಾಪಾರ ಅಥವಾ ಮಾರಾಟದ ತೆರಿಗೆ ನೆಕ್ಸ್ಟ್ ಕಿರುಕುಳ ಇದು ಸಾಗಾಣಿಕೆ ತೆರಿಗೆ ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ ಇದೆ ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ ಇದು ಇದು ಸೇಲ್ಸ್ ಟ್ಯಾಕ್ಸ್ ಇದು ಯಾವುದು ಬಿಲ್ ಕೊಡೆ ಅಂತ ಅನ್ನೋದು ಸೇಲ್ಸ್ ಟ್ಯಾಕ್ಸ್ ಇದು ಇದು ಪೆರ್ಜುಕಿ ಅಥವಾ ಪೆರಜುಂಕೆ ಅಂತ ವ್ಯಾಪಾರ ಟ್ಯಾಕ್ಸ್ ಇದು ಏನಪ್ಪ ಅಂದ್ರೆ ಪ್ರಮುಖ ತೆರಿಗೆಗಳು ಸ್ನೇಹಿತರೆ ಕದಂಬ ಸಾಮ್ರಾಜ್ಯವು ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರ ಮಾಡ್ತಿದ್ದ ವಿದೇಶಿ ವ್ಯಾಪಾರವು ಗೋವಾ ಹೊನ್ನಾವರ ಭಟ್ಕಳ ಮತ್ತು ಮಂಗಳೂರು ಬಂದರುಗಳ ಮೂಲಕ ನಡೀತಿತ್ತು ವಿದೇಶಿ ವ್ಯಾಪಾರ ಗೋವಾ ಹೊನ್ನಾವರ ಭಟ್ಕಳ ಮತ್ತು ಮಂಗಳೂರು ಬಂದರಗಳ ಮೂಲಕ ನಡೀತಿತ್ತು ಸ್ನೇಹಿತರೆ ಆಮೇಲೆ ಪ್ರಮುಖ ವ್ಯಾಪಾರ ಕೇಂದ್ರಗಳ ಬಗ್ಗೆ ನೋಡಿದ್ರೆ ಬೆಳಗಾವಿ ಬನವಾಸಿ ಗೋವಾಕಪುರಿ ಆಮೇಲೆ ತಾಳಗುಂದ ಇವು ಪ್ರಮುಖ ವ್ಯಾಪಾರ ಕೇಂದ್ರಗಳ ಸ್ನೇಹಿತರೆ ಪದ್ಮ ಟಂಕ ಮತ್ತು ಗದ್ಯಾಣಗಳೆಂಬ ನಾಣ್ಯಗಳನ್ನು ಚಲಾವಣೆಗೆ ತಂದವರಲ್ಲಿ ಕದಂಬರು ಪ್ರಥಮರಾಗಿದ್ದಾರೆ ಅಂತ ಕೆಸಿಂದು ಹೇಳಿ ಹಯವದನ ತಿಳಿಸ್ತಾನೆ ಸ್ನೇಹಿತರೆ ಪದ್ಮ ಟಂಕ ಮತ್ತು ಗದ್ಯಾಣಗಳೆಂಬ ನಾಣ್ಯಗಳನ್ನು ಚಲಾವಣೆಗೆ ತಂದವರಲ್ಲಿ ಕದಂಬರೇ ಪ್ರಥಮರು ಅಂತ ಕೆಂಧೇಳಿ ಹಯವದನ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕದಂಬರ ಕಾಲದ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಆ ಸ್ನೇಹಿತರೆ ಯಾಕಂದ್ರೆ ಅಂತರ್ಜಾತಿ ವಿವಾಹಗಳು ರೂಢಿಯಲ್ಲಿ ಇರಲಿಲ್ಲ ಇದು ಕರೆಕ್ಟ್ ಆದ್ರೆ ಪ್ರೇಮ ವಿವಾಹ ಅಂದ್ರೆ ಲವ್ ಮಾಡಿ ಮದುವೆ ಆಗೋದು ರೂಢಿಯಲ್ಲಿತ್ತು ಆದ್ರೆ ಅಂತರ್ಜಾತಿ ವಿವಾಹ ರೂಢಿಯಲ್ಲಿರಲಿಲ್ಲ ನೆಕ್ಸ್ಟ್ ಬಹುಪತ್ನಿತ್ವ ಬಹಳ ಆಕ್ಷೇಪಣೀಯವಾಗಿತ್ತು ಅಂತ ಅದು ಇದು ತಪ್ಪು ಸ್ನೇಹಿತರೆ ಇದು ಹೇಳಿಕೆ ತಪ್ಪು ಬಹುಪತ್ನಿತ್ವ ಜಾರಿಯಲ್ಲಿತ್ತು ನೋಡ್ರಿ ರಾಜರು ನೋಡ್ರಿ ಒಬ್ಬರು ಬಿಟ್ಟು ನಾಲ್ಕು ನಾಲ್ಕು ಜನಕ್ಕೆ ರಾಣಿಯರಿಗೆ ಮದುವೆ ಆಗ್ತಿದ್ದ ಆದ್ರೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಜನಸಾಮಾನ್ಯರಿಗೆ ಬಹುಪತ್ನಿತ್ವ ರೂಢಿಯಲ್ಲಿ ಇರಲಿಲ್ಲ ಅದು ಬಟ್ ರಾಜರಿಗೆ ಬಹುಪತ್ನಿತ್ವ ರೂಢಿಯಲ್ಲಿತ್ತು ಹಾಗಾಗಿ ಈ ಬಹುಪತ್ನಿತ್ವ ಬಹಳ ಆಕ್ಷೇಪಣೀಯವಾಗಿತ್ತು ಅನ್ನೋ ಒಂದು ಹೇಳಿಕೆ ತಪ್ಪು ಸ್ನೇಹಿತರೆ ಅದಕ್ಕಾಗಿ ಸರಿಯಾದ ಬಿ ನೆಕ್ಸ್ಟ್ ಸತಿ ಪದ್ಧತಿ ರೂಢಿಯಲ್ಲಿತ್ತು ಆಮೇಲೆ ಚತುರ್ವರ್ಣ ಪದ್ಧತಿ ಕಟ್ಟುನಿಟ್ಟಾಗಿ ಜಾರಿಯಲ್ಲಿತ್ತು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣ ಚತುರ್ವರ್ಣ ಪದ್ಧತಿ ಕಟ್ಟುನಿಟ್ಟಾಗಿ ಜಾರಿಯಲ್ಲಿತ್ತು ಸ್ನೇಹಿತರೆ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಬಗ್ಗೆ ನೋಡೋಣ ಸ್ನೇಹಿತರೆ ಕದಂಬರ ಕಾಲದ ಸಾಮಾಜಿಕ ವ್ಯವಸ್ಥೆ ಚಾತುರ್ವರ್ಣದ ಆಧಾರದ ಮೇಲೆ ರೂಪಿತವಾಗಿತ್ತು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಚಾತುರ್ವರ್ಣದ ಆಧಾರದ ಮೇಲೆ ರೂಪಿತವಾಗಿತ್ತು ಪಿತೃ ಪ್ರಧಾನವಾದ ಅವಿಭಕ್ತ ಕುಟುಂಬ ಇತ್ತು ಜಾಯಿಂಟ್ ಫ್ಯಾಮಿಲಿ ಇತ್ತು ಸ್ನೇಹಿತರೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಪಿತೃ ಪ್ರಧಾನವಾದ ಅವಿಭಕ್ತ ಕುಟುಂಬ ರೂಢಿಯಲ್ಲಿತ್ತು ಆಮೇಲೆ ಸ್ತ್ರೀಯರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವಿತ್ತು ನೆಕ್ಸ್ಟ್ ಏಕಪತ್ನಿತ್ವ ಜಾರಿಯಲ್ಲಿತ್ತು ಏಕಪತ್ನಿತ್ವ ಜಾರಿಯಲ್ಲಿತ್ತು ರಾಜರಲ್ಲಿ ಬಹುಪತ್ನಿತ್ವ ಇತ್ತು ಇದು ಜನಸಾಮಾನ್ಯರಿಗೆ ಏಕಪತ್ನಿತ್ವ ರಾಜರಿಗೆ ಬಹುಪತ್ನಿತ್ವ ಒಬ್ಬ ರಾಣಿ ಬಿಟ್ಟು ಹತ್ತು ರಾಣಿ ಮದುವೆ ಆಗಲಿ ಅದಕ್ಕೇನು ಆಕ್ಷೇಪಣೆ ಇರಲಿಲ್ಲ ಸ್ನೇಹಿತರೆ ಬಟ್ ಜನಸಾಮಾನ್ಯರಲ್ಲಿ ಏಕಪತ್ನಿತ್ವ ಜಾರಿಯಲ್ಲಿತ್ತು ಸ್ನೇಹಿತರೆ ಅಕ್ಕಿ ಗೋಧಿ ದ್ವಿದಳ ಧಾನ್ಯಗಳು ತರಕಾರಿ ಹೈನು ಪದಾರ್ಥ ಮಾಂಸದ ತಿನಿಸುಗಳು ಇವು ಏನಪ್ಪಾ ಅಂತಂದ್ರೆ ಕದಂಬರ ಸಾಮ್ರಾಜ್ಯದ ಜನರ ಪ್ರಮುಖ ಆಹಾರ ಪದಾರ್ಥಗಳಾಗಿದ್ದು ಸ್ನೇಹಿತರೆ ಇವು ಪ್ರೇಮ ವಿವಾಹಕ್ಕೆ ಪುರಸ್ಕಾರ ಬಿದ್ದಿತ್ತು ಲವ್ ಮ್ಯಾರೇಜ್ ಎಕ್ಸೆಪ್ಟ್ ಮಾಡ್ಕೊಳ್ತಿದ್ರು ಆದ್ರೆ ಅಂತರ್ಜಾತಿ ವಿವಾಹಕ್ಕೆ ಆಸ್ಪದವಿರಲಿಲ್ಲ ಅಂದ್ರೆ ಸೇಮ್ ಜಾತಿಯವ್ರಿಗೆ ಲವ್ ಮಾಡಿಕೊಂಡ್ರು ಮದುವೆ ಮಾಡ್ಕೊಳ್ಬಹುದಾಗಿತ್ತು ಬಟ್ ಬೇರೆ ಜಾತಿ ಲವ್ ಮಾಡಿ ಬೇರೆ ಜಾತಿಯ ಅಥವಾ ಹುಡುಗಿ ಲವ್ ಮಾಡಿದ್ರೆ ಮದುವೆ ಮಾಡಿಕೊಳ್ಳುವಂಗಿರಲಿಲ್ಲ ಸ್ನೇಹಿತರವಾಗ ನೆಕ್ಸ್ಟ್ ಸತಿ ಸಹಗಮನ ಪದ್ಧತಿ ಜಾರಿಯಲ್ಲಿತ್ತು ಆಮೇಲೆ ಕದಂಬ ಅರಸರ ವೈದಿಕ ಧರ್ಮದ ಅನುಯಾಯಿಗಳು ಮೋಸ್ಟ್ ಇಂಪಾರ್ಟೆಂಟ್ ರೀ ಕದಂಬ ಸಾಮ್ರಾಜ್ಯದ ಅರಸರ ವೈದಿಕ ಧರ್ಮದ ಅನುಯಾಯಿಗಳು ಮಯೂರವರ್ಮ ಉತ್ತರ ಭಾರತದ ರೋಹಿಲ್ ಖಂಡದ ಅಹಿಚತ್ರದಿಂದ ಅನೇಕರ ಬ್ರಾಹ್ಮಣರನ್ನು ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಅವರಿಗೆ ದಾನಾದತ್ತಿಗಳನ್ನು ನೀಡಿ ತುಳುನಾಡಿನಲ್ಲಿ ನೆಲೆಸುವಂತೆ ಮಾಡದ ಸ್ನೇಹಿತರೆ ಯಾರು ಮಯೂರವರ್ಮ ರವಿವರ್ಮನು ಧಾರ್ಮಿಕ ಆಚರಣೆಯಲ್ಲಿ ಜೈನ ವಿದ್ವಾಂಸನಾದ ಕುಮಾರದತ್ತನ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ತಿದ್ದ ಜೆ ಎಸ್ ಪ್ಲಿಟ್ ಮತ್ತು ಕೆ ಬಿ ಪಾಠಕ್ರವರು ಕದಂಬರು ಜೈನ ಧರ್ಮಾವಲಂಬಿಗಳಾಗಿದ್ರು ಅಂತೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಕದಂಬರ ಕಾಲದಲ್ಲಿ ಬೌದ್ಧ ಧರ್ಮ ಜೈನ ಧರ್ಮದಷ್ಟು ಪ್ರಗತಿ ಹೊಂದಿರಲಿಲ್ಲ ಬನವಾಸಿ ಪ್ರದೇಶಕ್ಕೆ ಹುಯಾನ್ಸ್ತಾಂಗ್ ಭೇಟಿ ನೀಡಿದ್ದ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ ಬನವಾಸಿ ಪ್ರದೇಶಕ್ಕೆ ಹುಯಾನ್ಸ್ತಾಂಗ್ ಭೇಟಿ ನೀಡಿದ್ದ ಭೇಟಿ ನೀಡಿ ಕೆಲವು ಪ್ರಮುಖ ಮಾಹಿತಿಗಳನ್ನು ತಿಳಿಸ್ತಾನ್ರಿ ಬನವಾಸಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೂರು ಸಂಗರಾಮಗಳಿದ್ದುವು ಅಂತ ಹೇಳ್ತಾನ ಸಂಗರಾಮಗಳಿಗೆ ವಿಹಾರ ಅಂತನೂ ಕೂಡ ಕರೀತಾರೆ ವಿಹಾರ ಅಂತನೂ ಕೂಡ ಕರೀತಾರೆ ನೂರು ಸಂಗ್ರಾಮಗಳಿದ್ದವು ಹೀನಯಾನ ಮತ್ತು ಮಹಾಯಾನಕ್ಕೆ ಸಂಬಂಧಿಸಿದ ಹತ್ತು ಸಾವಿರ ಬೌದ್ಧ ಭಿಕ್ಷುಗಳಿದ್ರು ಅಂತ ತಿಳಿಸ್ತಾನ ಆಮೇಲೆ ಬನವಾಸಿಯಲ್ಲಿಯೇ ಎರಡು ಸಂಗರಾಮಗಳಿದ್ದವು ಮತ್ತು ಮೂರು ಸ್ತೂಪಗಳು ಇದ್ದವು ಅಂತೇಳೆ ತಿಳಿಸ್ತಾನ ಆಮೇಲೆ ಈ ಎರಡು ಸಂಗರಾಮಗಳಲ್ಲಿ ಒಂದು ಸಂಗರಾಮದಲ್ಲಿ ಮೈತ್ರೇಯನ ಶ್ರೀಗಂಧದ ವಿಗ್ರಹ ಮತ್ತೊಂದು ಸಂಗರಾಮದಲ್ಲಿ ಸರ್ವಾರ್ಥ ಸಿದ್ಧನ ಅತ್ಯಮೂಲ್ಯ ಕಿರೀಟವಿತ್ತು ಅಂತ ಕೆಂಧೇಳಿ ತಿಳಿಸ್ತಾನೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ವ್ಯಾನ್ ಸ್ತಂಗ್ ತಿಳಿಸಿರ್ತಕ್ಕಂಥದ್ದು ಕದಂಬರಿಗೆ ಆರಂಭದಲ್ಲಿ ತಾಳಗುಂದದ ಪ್ರಣವೇಶ್ವರ ಆರಾಧ್ಯ ದೈವನಾಗಿದ್ದ ನಂತರ ಬನವಾಸಿಯ ಮಧುಕೇಶ್ವರ ಆರಾಧ್ಯ ದೈವನಾದ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕದಂಬರ ಕಾಲದಲ್ಲಿ ಅಗ್ರಹಾರಗಳು ಪ್ರಮುಖ ವಿದ್ಯಾ ಕೇಂದ್ರಗಳಾಗಿದ್ದವು ಕದಂಬರ ಕಾಲದ ಅಗ್ರಹಾರಗಳಲ್ಲಿ ಇದು ಸೇರಿಲ್ಲ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ ಕದಂಬರ ಕಾಲದ ಅಗ್ರಹಾರಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ರಹಾರ ಅಲ್ಲ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ ಸರಿಯಾದ ಉತ್ತರ ಡಿ ಕಂಚಿ ಕದಂಬರ ಕಾಲದ ಅಗ್ರಹಾರ ಅಲ್ಲ ಸ್ನೇಹಿತರೆ ಇದು ಕದಂಬರ ಸಾಮ್ರಾಜ್ಯದ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ನೋಡೋಣ ಸ್ನೇಹಿತರೆ ಇವರ ಕಾಲದಲ್ಲಿ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಬೆಳೆದು ಸ್ನೇಹಿತರೆ ಆರಂಭದಲ್ಲಿ ಪ್ರಾಕೃತ ಭಾಷೆ ನಂತರ ಸಂಸ್ಕೃತ ಭಾಷೆ ರಾಜಭಾಷೆಯಾಗಿತ್ತು ಆರಂಭದಲ್ಲಿ ಪ್ರಾಕೃತ ಭಾಷೆ ರಾಜಭಾಷೆಯಾಗಿತ್ತು ನಂತರದಲ್ಲಿ ಸಂಸ್ಕೃತ ರಾಜಭಾಷೆಯಾಗಿತ್ತು ಕನ್ನಡ ಜನರ ಭಾಷೆಯಾಗಿತ್ತು ಸ್ನೇಹಿತರೆ ಕನ್ನಡ ಜನರು ಮಾತಾಡ್ತಿದ್ರು ಮಳವಳ್ಳಿ ಮತ್ತು ಹಲಸಿ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಅದಾವ ಮಳವಳ್ಳಿ ಮತ್ತು ಹಲಸಿ ಶಾಸನಗಳ ಪ್ರಾಕೃತ ಭಾಷೆಯಲ್ಲಿ ಅದಾವ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿ ಐತಿ ಆಮೇಲೆ ಚಂದ್ರವಳ್ಳಿ ಮತ್ತು ತಾಳಗುಂದದ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿ ಇದ್ದಾವೆ ಮೋಸ್ಟ್ ಇಂಪಾರ್ಟೆಂಟ್ ರೀ ಮಳವಳ್ಳಿ ಮತ್ತು ಅಲಸಿ ಶಾಸನಗಳ ಪ್ರಾಕೃತ ಭಾಷೆಯಲ್ಲೆದಾವ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿ ಐತಿ ಚಂದ್ರವಳ್ಳಿ ಮತ್ತು ತಾಳಗುಂದದ ಶಾಸನಗಳ ಸಂಸ್ಕೃತ ಭಾಷೆಯಲ್ಲೆದವು ನೆಕ್ಸ್ಟ್ ಸಾಹಿತ್ಯದ ಬಗ್ಗೆ ನೋಡೋದಾದ್ರೆ ನಾಗವರ್ಮ ಚಂದ್ರ ಚೂಡಾಮಣಿ ಅಂತ ಕೃತಿ ರಚನೆ ಮಾಡಿದ ಶಾಂತಿನಾಥ ಸುಕುಮಾರನ ಚರಿತೆ ಎರಡನೇ ಕಾಳಿದಾಸ ಕಾಂತಳೇಶ್ವರ ದೌತ್ಯಗಳು ಈ ರೀತಿ ಕೃತಿಗಳನ್ನು ರಚನೆ ಮಾಡಿದ್ರು ನೆಕ್ಸ್ಟ್ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಂದ್ರೆ ಅಂದರೆ ಎಜುಕೇಷನ್ ಬಗ್ಗೆ ನೋಡೋದಂದ್ರೆ ಕದಂಬರ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವಿತ್ತು ಆಮೇಲೆ ರಾಜಕುಮಾರರುಗಳಿಗೆ ಶಿಕ್ಷಣ ಕಡ್ಡಾಯವಾಗಿತ್ತು ರೀ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಡಲಾಗ್ತಿತ್ತು ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡಲಾಗ್ತಿತ್ತು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಗ್ರಾಮ ಪಾಠ ಶಾಲೆಯಲ್ಲಿ ದೊರೆತಿತ್ತು ಉನ್ನತ ಶಿಕ್ಷಣ ಅಗ್ರಹಾರ ಬ್ರಹ್ಮಪುರಿ ಘಟಿಕ ಸ್ಥಾನಗಳಂತಿದ್ದು ಅಲ್ಲಿಗೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗಿತ್ತು ಅಗ್ರಹಾರ ಉನ್ನತ ಶಿಕ್ಷಣ ನೀಡುವುದ್ರ ಜೊತೆಗೆ ಊಟ ವಸತಿ ಸೌಕರ್ಯವನ್ನು ಉಚಿತವಾಗಿ ಒದಗಿಸಲಾಗ್ತಿತ್ತು ಪ್ರಮುಖ ಅಗ್ರಹಾರಗಳು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಂದ್ರೆ ಕದಂಬ ಸಾಮ್ರಾಜ್ಯದ ಪ್ರಮುಖ ಅಗ್ರಹಾರಗಳು ಬಳ್ಳಿಗಾವೆ ತಾಳಗುಂದ ಬನವಾಸಿ ಇವು ಪ್ರಮುಖ ಅಗ್ರಹಾರಗಳು ನೆಕ್ಸ್ಟ್ ಘಟಿಕ ಚರ್ಚೆಗೆ ಮತ್ತು ಧಾರ್ಮಿಕ ವಿವಾದಗಳಿಗೆ ವೇದಿಕೆಯಾಗಿರ್ತಕ್ಕಂಥ ಕೇಂದ್ರವಾಗಿತ್ತು ಯಾವುದು ಘಟಿಕ ಚರ್ಚೆಯಲ್ಲಿ ಯಶಸ್ಸು ಗಳಿಸಿರ್ತಕ್ಕಂಥ ವಿದ್ವಾಂಸನಿಗೆ ಘಟಿಕ ಸಾಹಸಿ ಅಂತ ಬಿರುದನ್ನು ನೀಡಿ ಗೌರವಿಸಲಾಗ್ತಿತ್ತು ನೆಕ್ಸ್ಟ್ ಇನ್ನು ಬ್ರಹ್ಮಪುರಿ ಬ್ರಹ್ಮಪುರಿ ಅಂದ್ರೆ ನಗರದ ಬ್ರಾಹ್ಮಣ ವಸಾಹತುಗಳಾಗಿದ್ದು ಅಂದ್ರೆ ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ ನಗರ ಪ್ರದೇಶಗಳಾಗಿದ್ದು ಇವು ತಲಕಾಡು ವಿಕ್ರಮಪುರ ಮತ್ತು ಮಾನ್ಯಪುರ ಇವು ಈ ಬ್ರಹ್ಮಪುರಿಗಳು ಈ ಬ್ರಹ್ಮಪುರಿಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಥವಾ ಪ್ರಮುಖವಾಗಿರ್ತಕ್ಕಂಥ ಬ್ರಹ್ಮಪುರಿಗಳ ಸ್ನೇಹಿತರೆ ಇವು ಈ ವಿಡಿಯೋದ ಕೊನೆಯ ಪ್ರಶ್ನೆ ಸ್ನೇಹಿತರೆ ಇಪ್ಪತ್ತೆಂಟನೆಯ ಪ್ರಶ್ನೆ ಗೋವಾದಲ್ಲಿರುವ ಕದಂಬ ಶೈಲಿಯ ಅತ್ಯುತ್ತಮ ದೇವಾಲಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಿ ದೇವಾಂಗ ಕಮಲನಾರಾಯಣ ದೇವಾಲಯ ಗೋವಾದಲ್ಲಿರುವ ಕದಂಬ ಶೈಲಿಯ ಅತ್ಯುತ್ತಮ ದೇವಾಲಯ ದೇವಾಂಗ ಕಮಲ ನಾರಾಯಣ ದೇವಾಲಯ ಕದಂಬ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಕದಂಬರ ಕಾಲದ ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋಣ ಕದಂಬರ ಕಾಲದ ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಅದರಲ್ಲಿ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಈ ದೇವಾಲಯದ ಮೂಲ ದೈವ ಶಾತವಾಹನರ ಮತ್ತು ಕದಂಬರ ವಂಶದ ಕುಲದೈವನಾಗಿದ್ದ ಈ ದೇವಾಲಯವನ್ನು ವರ್ಮನ ಪತ್ನಿ ಪ್ರಭಾವತಿ ಮತ್ತು ರವಿವರ್ಮ ಜೀರ್ಣೋದ್ಧಾರವನ್ನು ಮಾಡಿದ್ರು ಅಂದರೆ ಕಟ್ಟಿಸಿದ್ರು ಇದನ್ನು ಈ ಪ್ರಣವೇಶ್ವರ ದೇವಾಲಯವನ್ನು ವರ್ಮನ ಪತ್ನಿ ಪ್ರಭಾವತಿ ಮತ್ತು ರವಿವರ್ಮ ಜೀರ್ಣೋದ್ಧಾರ ಮಾಡಿದರು ಎಂ ಎಚ್ ಕೃಷ್ಣರವರು ದಕ್ಷಿಣ ಭಾರತದ ಪ್ರಾಚೀನ ದೇವಾಲಯಗಳಲ್ಲಿ ಇದು ಮೊದಲನೆಯದು ಅಂತ ಕಿಸಿದೇಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೆಕ್ಸ್ಟ್ ಹಲಸಿಯ ಜೈನ ಬಸದಿ ಇದನ್ನ ಶಾಂತಿವರ್ಮನ ಮಗನಾದ ಮೃಗೇಶ ವರ್ಮ ಕಟ್ಟಿಸಿದನು ಅಂತೇಳಿ ಡಾಕ್ಟರ್ ಪ್ಲೀಟ್ನವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇವರು ಯಾವ ಆಧಾರದ ಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಶಾಸನ ಆಧಾರದ ಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಲಸಿಯ ಇತರ ಪ್ರಮುಖ ದೇವಾಲಯಗಳು ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರು ಕಲ್ಲೇಶ್ವರ ಸುವರ್ಣೇಶ್ವರ ಕಟಿಕೇಶ್ವರ ರಾಮೇಶ್ವರ ಮತ್ತು ವರಹ ನರಸಿಂಹ ದೇವಾಲಯಗಳಿದ್ದು ಇವು ಹಲಸಿಯಲ್ಲಿರ್ತಕ್ಕಂಥ ಇತರ ಪ್ರಮುಖ ದೇವಾಲಯಗಳು ನೆಕ್ಸ್ಟ್ ದೇವಂಗಾವೆಯ ಕಮಲನಾರಾಯಣ ದೇವಾಲಯ ಇದು ಗೋವಾದ ಕದಂಬರ ಕಾಲದ ಈ ಕಮಲನಾರಾಯಣ ದೇವಾಲಯ ಚತುಷ್ಕೋನದಿಂದ ಕೂಡಿರ್ತಕ್ಕಂಥದ್ದು ಮೂರು ಕೋಟೆಗಳನ್ನು ಒಳಗೊಂಡೈತು ಸ್ನೇಹಿತರೆ ಬನವಾಸಿಯಲ್ಲಿರ್ತಕ್ಕಂಥ ದೇವಾಲಯಗಳ ಬಗ್ಗೆ ನೋಡಿದ್ರು ಮಧುಕೇಶ್ವರ ಮತ್ತು ವರಹ ನರಸಿಂಹ ಆಮೇಲೆ ಮನ್ವತ ದೇವಾಲಯ ನೆಕ್ಸ್ಟ್ ಗೋಕರ್ಣದಲ್ಲಿ ದ್ವಿಭಾವು ಗಣೇಶ ಬೆಂಬೆಹಳ್ಳಿ ದುರ್ಗಾ ವಿಗ್ರಹಗಳು ಆಮೇಲೆ ದೊಡ್ಡ ಗದ್ದೆಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯಗಳು ಇದಿಷ್ಟು ಕದಂಬ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋದಲ್ಲಿನ ಎಲ್ಲ ಪ್ರಶ್ನೆಗಳ ಮುಕ್ತಾಯವಾದವು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು